ಶ್ರೀ ಬಸವ ಟಿವಿಯ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಚವಾ ನಿಮಗೊಂದು ಸಲಾಂ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಚೈತ್ರ ಕೋಟ ಜನನಿ ಜನ್ಮಭೂಮಿಶ್ಚ ಸ್ವರ್ಗದ ಸ್ವರ್ಗಾದಪಿ ಗರಿಯಸಿ ಅನ್ನೋ ಮಾತಿದೆ ಸೊ ಜನನಿ ಹಾಗೆ ಜನ್ಮಭೂಮಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಮನುಷ್ಯನ ಜೀವನದಲ್ಲಿ ಒಂದು ಅಂಗ ಅಂತಾನೆ ಹೇಳ್ಬೋದು ಇವರಿಬ್ಬರ ಋಣವನ್ನು ತೀರಿಸುವಂಥದ್ದು ಬಹಳ ಕಷ್ಟ ಆದರೆ ಇವರಿಬ್ಬರ ಋಣವನ್ನು ತೀರಿಸುವಂಥವರು ನಮ್ಮ ದೇಶವನ್ನ ಕಾಯುವಂತಹ ಯೋಧರು ಸೊ ಇಂತಹ ಯೋಧರ ಜೀವನ ಇವರ ಸಾಧನೆಗಳನ್ನು ಪರಿಚಯ ಮಾಡಿಕೊಡುವಂತಹ ಜೈಜವಾನ್ ನಿಮಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಮೂವತ್ತು ವರ್ಷ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುವಂತಹ ಸುಬೇದರ್ ಮೇಜರ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಇವರ ಸಾಧನೆಗಳು ಬಹಳಷ್ಟು ಇದೆ ಸೊ ಅವರ ಸಾಧನೆಗಳೇನು ಸೊ ಅವರ ಜೀವನದ ಕಥೆಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಗಿದ್ರೆ ಸರ್ ಲೇಹ್ ಲಡಾಖ್ ಆಯ್ತು ಸೊ ಅದ್ರ ನಂತರ ಎಲ್ಲಿ ಡ್ಯೂಟಿ ಇರುತ್ತೆ ಲೇಹ್ ಲಡಾಖ್ ಆದ್ಮೇಲೆ ಆಂಧ್ರಪ್ರದೇಶ ಸಿಕಂದ್ರಾಬಾದ್ ಪೋಸ್ಟಿಂಗ್ ಸೊಸ್ ಏರಿಯಾ ಮೂವಿಂಗ್ ಆಗುತ್ತೆ ಇಲ್ಲಿ ಬಂದುಬಂದು ಬಂದರು ಮೀನ್ಸ್ ಒಂದು ಯೂನಿಟ್ ಬಂದ್ಬಿಟ್ಟು ಒಂದು ಏನಿರ ಏರಿಯಾದಿಂದ ಇನ್ನೊಂದು ಏರಿಯಾ ಬಂದು ಸೆಟ್ಲ್ ಆಗಬೇಕು ಅಂದರೆ ನಿಯರ್ ಅಬೌಟ್ ಸಿಕ್ಸ್ ಮಂತ್ಸ್ ಬೇಕು ಅಂದರೆ ಇದೇ ಒಂದು ಯೂನಿಟಲ್ಲಿ ನಾವು ಇರ್ತೀವಿ ಆ ಜಾಗದಲ್ಲಿ ಇದ್ದು ಅಲ್ಲಿಂದ ಬಿಟ್ಟು ಹೋಗುವಾಗ ಪುನಃ ಅದು ಮೇಂಟೆನೆನ್ಸ್ ಆಗಿ ಅದೆಲ್ಲ ಆಗಬೇಕು ಅಂದರೆ ನಿಯರ್ ಅಬೌಟ್ ಸಿಕ್ಸ್ ಮಂತ್ಸ್ ಸೇಮ್ ನಾವು ಎಲ್ಲೋದ್ರೂ ಆರ್ಮಿಯವರು ಅವ್ರ ಟ್ರೈನಿಂಗ್ ಮೇಯ್ನ್ ಅವ್ರ ಟ್ರೈನಿಂಗ್ ಮೇಯ್ನು ಇನ್ನು ಅಡಿಷನಲ್ ಬಂದ್ಬಿಟ್ಟು ಸಪೋರ್ಟ್ಸ್ ಮೀನ್ಸ್ ಹೈಯರ್ ಫಾರ್ಮೇಷನ್ ಸಪೋರ್ಟ್ಸ್

ನೈನ್ಟಿ ಮ್ಯಾರೇಜ್ ಆಯ್ತು ಸೊ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಸೊ ಅವ್ರು ಕೂಡ ಸ್ವಲ್ಪ ಸಪೋರ್ಟ್ ಎಲ್ಲ ಮಾಡ್ತಾ ಇದ್ರು ತುಂಬ ಯಾಕಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡುವಾಗ ಸೊ ಅಪ್ಪ ಅಣ್ಣ ಹೇಗಿದ್ರು ಸೊ ಹೌದು ಆರ್ಮಿ ಅಲ್ಲೇ ಇದ್ರು ಅದೇನು ಪ್ರಾಬ್ಲಮ್ ಇರಲಿಲ್ಲ ಬಟ್ ಹೆಂಡತಿ ಏನು ಪ್ರಾಬ್ಲಮ್ ಜೊತೆಗೆ ಸ್ಟಾರ್ಟಿಂಗಲ್ಲಿ ಮದುವೆ ಆಗಿ ಒಂದು ತ್ರೀ ಫೋರ್ ಮಂತ್ಸ್ ಬಿಟ್ಟಿದ್ದೆ ಅಷ್ಟೇ ಮತ್ತೆ ಜೊತೆ ಕರ್ಕೊಂಡು ಹೋಗಿದೆ ಎಲ್ಲ ಸ್ಟೇಷನ್ ಮೀನ್ಸ್ ಜಮ್ಮು ಕರ್ಕೊಂಡು ಹೋಗಿದ್ದೆ ಸೊ ಅವ್ರಿಗೂ ಖುಷಿ ಆಯಿತು ಯಾಕಂತ ಹೇಳಿದ್ರೆ ಸೊ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ಬಹುದಂತ ಸರ್ ಈಗ ಬೇರೆ ಯಾವ ಯಾವ ಭಾಗದಲ್ಲೆಲ್ಲ ಡ್ಯೂಟೀಸ್ ಮಾಡಿದ್ದೀರಾ ನಾನು ಸಿಕಂದ್ರಾಬಾದಿಂದ ನಾನು ಹೋಗಿದ್ದು ನೆಕ್ಸ್ಟು ಇಲ್ಲಿ ಮಿಸಾಮಾರಿ ಅಸ್ಸಾಂ ಮಿಸಾಮಾರಿ ಓಕೆ ಮೀಸ್ ಮೀನ್ಸ್ ಇಲ್ಲಿ ಫೀಲ್ಡ್ ವರ್ಕ್ ಇತ್ತು ಅದು ಮೀನ್ಸ್ ಸೆಮಿಫೀಲ್ಡ್ ಸೆಮಿಫೀಲ್ಡ್ ಅಂತ ಮೀನ್ಸ್ ಎಲ್ಲ ಏರಿಯಾದಲ್ಲೂ ಹೋದ್ರೆ ಒಂದು ಸ್ಟೇಟ್ ಕಳಿಸಿದ್ರು ಅಲ್ಲಿ ಟ್ರೈನಿಂಗ್ ಸೇಮ್ ಇರುತ್ತೆ ಬಟ್ ಫಾರ್ಮೇಷನ್ಸ್ ಚೇಂಜ್ ಇರುತ್ತೆ ಫಾರ್ಮೇಶನ್ ಅಂಡರ್ ಸಪೋರ್ಟ್ಗೆ ಹೋಗಿ ಮೀನ್ಸ್ ಒಂದು ಫಾರ್ಮೇಶನ್ ಅಂದ್ರೆ ಕೋರ್ ಹೆಡ್ ಕ್ವಾರ್ಟರ್ ಇರುತ್ತೆ ಡಿವಿ ಹೆಡ್ ಕ್ವಾರ್ಟರ್ ಅಂತ ಇರುತ್ತೆ ಸೊ ಅಂಡರ್ಲಿ ನಾವು ಯೂನಿಟ್ಸ್ ಕಳಿಸ್ತಾರೆ ಸೊ ಯೂನಿಟ್ಸ್ ಮೀನ್ಸ್ ಅವ್ರಿಗೆ ಸಪೋರ್ಟಿಂಗ್ ಮೀನ್ಸ್ ಇನ್ಫೆಂಟ್ರಿ ಯೂನಿಟ್ಸ್ ಇರುತ್ತೆ ಆರ್ಟಿಲರಿ ಯೂನಿಟ್ಸ್ ಇರುತ್ತೆ ಸೊ ಎಲ್ಲಿ ಒಂದು ಫಾರ್ಮೇಷನ್ ಅಂದ್ರಲ್ಲಿ ಇಷ್ಟು ಯೂನಿಟ್ಸ್ ಬೇಕು ಅಂತ ಇರುತ್ತೆ ಆ ಯೂನಿಟ್ಸ್ಗೆ ಇಷ್ಟು ಇನ್ಫೆಂಟ್ರಿ ಯೂನಿಟ್ಸ್ ಇಷ್ಟು ಸಪೋರ್ಟಿಂಗ್ ಟ್ರೂಪ್ಸ್ ಇಷ್ಟು ಬೇಕು ಸೊ ಆ ಟೈಪಲ್ಲಿ ನಮ್ಮನ್ನ ಅಲ್ಲಲ್ಲಿಗೆ ಕಳಿಸ್ತಾರೆ ಸೊ ಎಲ್ಲಾದ್ರೂ ನಮ್ಗೆ ಇವಾಗ ಮೀನ್ಸ್ ಯೂನಿಟ್ಸ್ ಬಂದ್ಬಿಟ್ಟು ಟಾಸ್ಕ್ ಏನಂದರೆ ಮೇನ್ ಆ ಫಾರ್ಮೇಷನ್ ಏನು ಟಾಸ್ಕ್ ಬರುತ್ತೆ ಫಾರ್ ಎಕ್ಸಾಂಪಲ್ ನಮ್ಗೆ ಆರ್ ಟಿ ಅವರು ಓನ್ಲಿ ಗನ್ ಆಪ್ರೇಟ್ ಮಾಡ್ತಾರೆ ಸಪ್ಲೈ ಅಂತ ಇರುತ್ತೆ ಸಪ್ಲೈ ಅವರು ಓನ್ಲಿ ರೇಷನ್ಸ್ ಫುಡ್ಸ್ ಸಪ್ಲೈಸ್ ಎಂಟೈರ್ ಆರ್ಮಿಗೆ ಮಾಡ್ತಾರೆ ಆರ್ಡಿನೆನ್ಸ್ ಇರುತ್ತೆ ಸೊ ಮೀನ್ ನಮ್ಮ ವೇರಿಂಗ್ ಕ್ಲಾತ್ಸ್ ಅದೆಲ್ಲ ಬಂದ್ಬಿಟ್ಟು ಅವ್ರು ಪ್ರೊವೈಡ್ ಮಾಡ್ತಾರೆ ಸಿಗ್ನಲ್ಸ್ ಅಂತ ಇರುತ್ತೆ ಅವ್ರು ಬಂದ್ಬಿಟ್ಟು ಓನ್ಲಿ ಕಮ್ಯುನಿಕೇಶನ್ಸ್ ಮಾಡ್ತಾರೆ ಸೊ ಎವ್ರಿಥಿಂಗ್ ಮೀನ್ಸ್ ಒಂದೊಂದು ಯೂನಿಟ್ಸ್ ಇದರುತ್ತೆ ಸೊ ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲೋ ಆದರೂ ನಮಗೆ ಟ್ರೈನಿಂಗ್ ಟ್ರೈನಿಂಗ್ ಓಕೆ ಸೊ ನಿಮ್ಮ ಅಂದರೆ ಎಷ್ಟೇ ವರ್ಷ ಸರ್ವಿಸ್ ಆದ್ರೂ ಕೂಡ ಅದರಲ್ಲಿ ಕಲಿಯುವಂತದ್ದು ಬಹಳಷ್ಟು ಇರುತ್ತೆ ಸೊ ಟ್ರೈನಿಂಗ್ ಅನ್ನುವಂತದ್ದು ಇರುತ್ತೆ ಈಗ ದೊಡ್ಡ ಮುಂದೆ ಹೋಗ್ತಾ ಹೋಗ್ತಾ ಬಂದ್ಬಿಟ್ಟು ಗೆಸ್ಟ್ ಕಲ್ತರು ಸಾಲಲ್ಲ ಇವಾಗ ಇದು ಏನ್ ಹೇಳ್ತಾರೆ ಟೆಕ್ನಿಕಲ್ ಜಾಸ್ತಿ ಆಗ್ತಾ ಇದೆ ನಮ್ಗೆ ಜಾಸ್ತಿ ಟ್ರೈನಿಂಗ್ ಜಾಸ್ತಿ ಆಗ್ತದೆ ಒಂಥರ ಸಮುದ್ರದ ಹಾಗೆ ಕಲ್ತಷ್ಟು ಇದೆ ಹಾಗೆ ಸರ್ ಅದ್ರ ನಂತರ ಸರಿ ಎಲ್ಲ ಹೋಗ್ತೀರಾ ಅದ್ರ ನಂತರ ಬಂದ್ಬಿಟ್ಟು ನಾನು ಎಗೇನ್ ನಗರೋಟಾಗ ಹೋಗ್ತೀನಿ ಜಮ್ಮು ನಗರೋಟಾಗ ಜಮ್ಮು ನಗರೋಟಾಗ ಹೋಗ್ತೀನಿ ನಗರೋಟದಲ್ಲಿ ಅಲ್ಲೂ ತ್ರೀ ಇಯರ್ಸ್ ಸರ್ವಿಸ್ ಮಾಡ್ತೀನಿ ಸರ್ವೀಸಲ್ಲಿ ಮೀನ್ಸ್ ಎಲ್ಲ ಎಲ್ಲಿ ಯೂನಿಟ್ಗೆ ಹೋದ್ರೆ ಅದೇ ಹೇಳ್ದಲ್ಲ ಮೀನ್ಸ್ ಕೋರ್ ಅಂಡ್ರಲ್ಲಿ ಹೋದರೆ ಮೀನ್ಸ್ ಕಾ ಒಂದು ಹೈಯರ್ ಫಾರ್ಮೇಷನ್ ಅಂಡ್ರಲ್ಲಿ ಹೋದರೆ ಅಲ್ಲಿ ಏನೇನು ಟಾಸ್ಕ್ ಫಸ್ಟ್ಲಿ ನಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಒಂದು ಕಂಪ್ನಿ ಹೋಗೋಕ್ಕಿಂತ ಮುಂಚೆ ಇವಾಗ ಈ ಯೂನಿಟ್ ಬರ್ತಾ ಇದೆ ಸೊ ಇವರಿಗೆ ಟಾಸ್ಕ್ ಇದು ಮೀನ್ಸ್ ನಮ್ಮ ಹಾಟ್ಲರಿಗೆ ಈ ಟಾಸ್ಕ್ ಅವ್ರಿಗೆ ಅಡ್ವಾನ್ಸ್ ಫಾರ್ಮೇಶನ್ ಇದ್ರ ಬಾರ್ಡರ್ ಕಳ್ಸೋದ ಆ ಥರ ಇರುತ್ತೆ ನಮ್ದು ಇಂಜಿನಿಯರ್ ಕೋರ್ ಆದ್ದರಿಂದ ನಿಮ್ಗೆ ಇವರಿಗೆ ಮೀನ್ಸ್ ಶೆಲ್ಟರ್ ವರ್ಕ್ ಬರುತ್ತೆ ನಮಗೆ ಬ್ರಿಡ್ಜಿಂಗ್ ವರ್ಕ್ ಬರುತ್ತೆ ಸೊ ಆ ಥರ ಟಾಸ್ಕ್ ಪ್ಲಾನ್ ಮಾಡಿ ಮೂವ್ ಮಾಡಿ ಮೂವ್ ಆಗೋದು ಸರ್ ಅದರ ಅಲ್ಲಿನ ಘಟನೆ ಅಲ್ಲಿ ಏನಾದರೂ ಒಂದು ಘಟನೆಗಳಾಗಿದ್ದು ಸೊ ಈಗ ಫೈರಿಂಗ್ ಆಗಿರೋದು ಸೊ ಆ ಥರದ್ದು ಫೈರಿಂಗ್ ಅಂದ್ರೆ ಮೀನ್ಸ್ ಆ್ಯಕ್ಚುಲಿ ನಾವು ಮ್ಯಾಕ್ಸಿಮಮ್ ಅಡ್ವಾನ್ಸ್ ಅಲ್ಲಿ ಇರಲ್ಲ ಓಕೆ ಮೀನ್ಸ್ ಫೈರಿಂಗ್ ನಡೀತಾ ಇರ್ತದೆ ಫೈರಿಂಗ್ ಎಲ್ಲ ಕಡೆ ನಡೀತು ಬಟ್ ಅಡ್ವಾನ್ಸಲ್ಲಿ ಏನು ಮಾಡ್ತಾರೆ ಇರ್ತಾರೆ ಫಸ್ಟ್ ಬಿ ಎಸ್ ಎಫ್ ಸಿ ಎಸ್ ಎಫ್ ಅವರೆಲ್ಲ ಮೀನ್ಸ್ ಅದಾದಮೇಲೆ ಮೀನ್ಸ್ ಲೇಯರ್ ವೈಸ್ ಮೀನ್ಸ್ ಮಾಡ್ತಾರೆ ಓಕೆ ಡಿಪ್ಲಾಯ್ ಮಾಡ್ತಾರೆ ಆರ್ಮಿಯನ್ನು ಒಂದು ಮೀನ್ಸ್ ಎಲ್ಲರೂ ಬಾರ್ಡರ್ ತಗೊಂಡೋಗಿ ಹಾಕ್ಬಿಡಲ್ಲ ಓಕೆ ಮೀನ್ಸ್ ನಿಮ್ಮ ಫಾರ್ಮೇಶನ್ ನಿನ್ನ ಯೂನಿಟಿಗೆ ಏನು ಟಾಸ್ಕ್ ಮೇನ್ ನಿನಗೆ ಎಲ್ಲಿರಬೇಕು ಅದೇ ಜಾಗಲಿರಬೇಕು ಸೊ ಆ ಥರ ಎಷ್ಟು ಕಡೆಗಳಲ್ಲೆಲ್ಲ ನೀವು ಡ್ಯೂಟಿ ಮಾಡಿದ್ದೀರಾ ನಾನು ಅಸ್ಸಾಂ ಮಿಸಾಮಾರಿ ಸರ್ವಿಸ್ ಮಾಡಿದ್ದೀನಿ ಅದಾದ್ಮೇಲೆ ಗ್ಯಾಂಗ್ ಟಾಕ್ ಸಿಕ್ಕಿಂ ವಂಡರ್ಫುಲ್ ಪ್ಲೇಸ್ ನೀವು ಸಿಕ್ಕಿಂ ಅಲ್ಲಿ ಬೆಲ್ಲ ದುಡ್ಡು ಕೊಟ್ಟು ಬರ್ತಾರೆ ದುಡ್ಡು ಕೊಟ್ಟು ಬರ್ತಾರೆ ಏನೇನು ನೋಡಬೇಕು ಅದು ನೋಡ್ಬೇಕು ಅಂತ ಬರ್ತಾರೆ ಬಟ್ ಆರ್ಮಿಯವರಲ್ಲಿ ಏನಂದ್ರೆ ನಿಮಗೆ ಎಲ್ಲಾ ಸ್ಟೇಟಲ್ಲಿ ಎಲ್ಲಿ ಹೆಂಗೆ ಆರಾಮಾಗಿ ನೋಡ್ಬೋದು ನೀವು ಸರ್ ದುಡ್ಡು ಕೊಟ್ಟು ಹೋಗ್ಬೇಕು ಅಂತಿಲ್ಲ ನಿಮ್ಮ ಸರ್ವಿಸಲ್ಲಿ ಗ್ಯಾಂಗ್ಟಾಕ್ ಸಿಕ್ಕಿಮಲ್ಲಿ ಟು ಆ್ಯಂಡ್ ಹಾಫ್ ಬೇಕಿದ್ರು ಆರಾಮ್ಸೆ ಮೀನ್ಸ್ ಅಲ್ಲಿದ್ದು ಕಲ್ಚರು ಅಲ್ಲಿದ್ದು ಇದು ವೆದರ್ ಅಲ್ಲಿದ್ದು ಪೀಪಲ್ಸ್ ಮೀನ್ಸ್ ಎಲ್ಲಾ ಕಡೆ ನಮಗೆ ಸೊ ಅಂದ್ರೆ ನೀವು ಹೇಳೋ ಪ್ರಕಾರ ಸೊ ಬೆಸ್ಟ್ ಟೂರಿಸಮ್ ಪ್ಲೇಸ್ ಸಿಕ್ಕಿಮ್ ಸಿಕ್ಕಿಮ್ ಸೊ ಇವಾಗಲೂ ಕೂಡ ಇವಾಗಲೂ ಕೂಡ ಗ್ಯಾಂಗ್ಟಾಕ್ ಸಿಕ್ಕಿಮ್ ಅಲ್ಲಿ ಹಾಗಾದರೆ ಈಗ ಅಲ್ಲಿ ಅಲ್ಲಿ ಮಿಲ್ಟನ್ಸ್ ಕಡಿಮೆ ಕಡಿಮೆ ಮಿಲ್ಟನ್ಸ್ ಕಡಿಮೆ ಮೀನ್ಸ್ ಅಲ್ಲಿ ಬಂದ್ಬಿಟ್ಟು ನಮ್ದು ಓನ್ಲಿ ಟಾಸ್ಕ್ ಇರುತ್ತೆ ಜಾಸ್ತಿ ಓಕೆ ಟಾಸ್ಕ್ ಇರುತ್ತೆ ಅಲ್ಲಿ ಬಂದ್ಬಿಟ್ಟು ನಮಗೆ ಲೇಯರ್ ವೈಸ್ ಇರುತ್ತೆ ಟೂ ಮೈಲ್ ತ್ರೀ ಮೈಲ್ ಫೈವ್ ಮೈಲ್ ಸೆವೆಂಟೀನ್ ಮೈಲ್ ಮೀನ್ಸ್ ಎಂಟೈರ್ ಚೈನಾ ಬಾರ್ಡರ್ಗೆ ಹೋಗ್ಬಿಡ್ತೀವಿ ಓಕೆ ಓಕೆ ಚೈನಾ ಬಾರ್ಡರ್ಗೆ ಅಲ್ಲೇ ಮೀನ್ಸ್ ಕಂಪನಿ ವೈಸ್ ಡಿಸ್ಟ್ರಿಬ್ಯೂಟ್ ಆಗ್ಬಿಡೋದು ನೀವು ಯಾವ ಯಾವ್ದ್ರ ತನಕ ಹೋಗಿದ್ರೆ ನಾನು ತರ್ಟೀನ್ ಸೆವೆಂಟೀನ್ ಮೈಲ್ವರೆಗೆ ಹೋಗಿದ್ದೆ ಮೀನ್ಸ್ ಅಲ್ಲಿ ಕೋಲ್ಡ್ ಬಂದ್ಬಿಟ್ಟು ನಿಯರ್ ಅಬೌಟ್ ತರ್ಟಿ ಟು ಮೈನಸ್ ತರ್ಟಿ ಟೂವರೆಗೆ ಇರುತ್ತೆ ಅಲ್ಲಿ ಅಂದರೆ ಕ್ಲೈಮೇಟ್ ನಿಮ್ಗೆ ಯಾವ ಚೇಂಜ್ ಆಗುತ್ತೆ ಹೇಳಿದ್ರೆ ಒಂದು ಸೆಕೆಂಡ್ ಮೀನ್ಸ್ ಆಕ್ಚುಲಿ ಬಂದ್ಬಿಟ್ಟು ಟೋಟಲಿ ಹಿಲ್ಸ್ ಏರಿಯಾ ಕೆಳಗಡೆಯಿಂದ ಹಾಗೆ ಫಾಕ್ಸ್ ಬರ್ತಾ ಇರತ್ತೆ ವಿತ್ ಇನ್ ಸೆಕೆಂಡ್ ಕ್ಲೌಡ್ ಡೋನ್ ಆದ ತಕ್ಷಣ ಮಳೆ ವಿಂಟರ್ ವಿಂಟರ್ ಕ್ಲಾತ್ ಕ್ಲಾತ್ ಬೇಕೇ ಬೇಕು ವರ್ಷ ಇದ್ರಿ ಅಲ್ಲಿ ಹಾಗಾದ್ರೆ ನಿಮಗೆ ತುಂಬಾ ಖುಷಿ ಕೊಟ್ಟಂತ ಪ್ಲೇಸ್ ಸಿಕ್ಕಿಮ್ ಸಿಕ್ಕಿಮ್ ಲೇ ಲಡಾಖ್ ಮೀನ್ಸ್ ಬೈ ರೋಡ್ ಹೋಗುವಾಗ ಸಮ್ ಸಮಟೈಮ್ಸ್ ನಾವು ಬೈ ರೋಡ್ ಹೋಗ್ತೀವಿ ಕನ್ವಾಯ್ ಬೈ ರೋಡ್ ಮೂವ್ ಆಗುತ್ತೆ ಸಮಟೈಮ್ಸ್ ಫ್ಲೈಟ್ ಅಂದರೆ ಟ್ರೂಪ್ಸ್ ಜಾಸ್ತಿ ಇರುವಾಗ ಏನು ಮಾಡ್ತಾರೆ ಬೈ ರೋಡ್ ಇದು ಮಾಡ್ತಾರೆ ಮೀನ್ಸ್ ನಮ್ಮದು ಯೂನಿಟ್ ಐಟಮ್ಸು ಎಲ್ಲ ಇರುತ್ತೆ ಸೊ ಫ್ಲೈಟಲ್ಲಿ ಅಷ್ಟೊಂದು ತೊಗೊಳೋಕ್ಕಾಗಲ್ಲ ಸೊ ಟ್ರೂಪ್ ಬೈ ಟ್ರೂಪ್ಸ್ ಏನು ಮಾಡ್ತಾರೆ ಬೈ ಕಾನುವಾಯ್ ಬೈ ರೋಡ್ ಮೂವ್ ಮಾಡ್ತಾರೆ ಆವಾಗ ಒಂದು ಜಾಗಲ್ಲಿ ಹಾಲ್ಟಿಂಗ್ ಆ ಟೈಮ್ ಫಂಕ್ಷಾಲಿಟಿ ಬೆಳಗ್ಗೆ ಇಷ್ಟು ಗಂಟೆಗೆ ಕಾನುವಾಯ್ ಮೂವ್ ಆಗಬೇಕು ಇಷ್ಟು ಗಂಟೆಗೆ ಬ್ರೇಕ್ಫಾಸ್ಟ್ ಲಂಚ್ ಕ್ಯಾರಿ ಅಲ್ಲಿ ನಿಲ್ಸೋದು ಮೀನ್ಸ್ ಅಲ್ಲಿ ಪಿಕ್ನಿಕ್ ಹೋದ್ರೆ ನಿಲ್ಸ್ಬಿಟ್ಟು ಊಟ ಮಾಡೋದು ಡಿಸಿಪ್ಲೀನ್ ಸಿಟಿ ಏರಿಯಾ ನಿಲ್ಸುವಂಗಿಲ್ಲ ಪೀಸ್ಫುಲ್ ಜಾಗದಲ್ಲಿ ಸರೌಂಡಿಂಗ್ ಏರಿಯಾ ಕ್ಲಿಯರ್ ಆಗಿರ್ಬೇಕು ಅದಕ್ಕೆ ಮುಂಚೆ ರೆಕಿಯವರ್ ಹೋಗ್ತಾರೆ ರೋಡ್ ಕ್ಲಿಯರೆನ್ಸ್ ಪಾರ್ಟಿ ಹೋಗ್ತಾರೆ ಫಸ್ಟ್ ವೆಹಿಕಲ್ ಹೋಗುತ್ತೆ ಮೀನ್ಸ್ ಫುಲ್ ಸಪೋರ್ಟಿಂಗ್ ಗಾರ್ಡ್ಸ್ ಜೊತೆ ಫಸ್ಟ್ ವೆಹಿಕಲ್ ಗಾರ್ಡ್ ಮೂವ್ ಆಗುತ್ತೆ ಸರ್ಚ್ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಇಂಥ ಜಾಗದಲ್ಲಿ ಹಾಲ್ಟ್ ಆಗ್ತಾರೆ ಸರಿ ಈಗ ಬೇರೆ ಬೇರೆ ನೀವು ಪ್ರದೇಶಗಳಿಗೆ ಹೋದಾಗ ಸೊ ಅಲ್ಲಿನ ಒಂದು ಜೀವನ ನಿಮ್ಮ ಚಟುವಟಿಕೆಗಳು ಸೇಮ್ ಇರುತ್ತೆ ಅಥವಾ ಬೇರೆ ಬೇರೆ ಚೇಂಜಸ್ ಆಗ್ತಾ ಇರತ್ತಾ ನಾವು ಯೂನಿಟ್ ಒಳಗ್ ಇರುವಾಗ ನಮ್ಮ ಸಪಾರ್ಟ್ಮೆಂಟ್ಸ್ ನಮ್ಮ ಸ್ಕೂಲಿಗ್ ಸಲ ಸೇಮ್ ಹಂಗೆ ಇರುತ್ತೆ ಬಟ್ ನಾವು ಮ್ಯಾಕ್ಸಿಮಮ್ ಟಚ್ ಅಪ್ ಇರಲ್ಲ ಸಿವಿಲ್ ಅಲ್ಲಿ ಮ್ಯಾಕ್ಸಿಮ್ ನಮ್ಮ ಯೂನಿಟ್ ಒಂದು ಗೇಟ್ ಓಕೆ ಸಪೋಸ್ ಹೊರಗಡೆ ಹೋಗಬೇಕು ಅಂದ್ರೆ ಅದಕ್ಕೂ ಪರ್ಮಿಷನ್ ಬೇಕು ಸುಮ್ಮನೆ ಹಂಗೆ ಹೊರಗಡೆ ಸುಮ್ನೆ ತಿರ್ಗಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಆಗಲ್ಲ ಅಲ್ಲೇ ಔಟ್ ಪಾಸ್ಟ್ ಪ್ರಾಪರ್ ಔಟ್ ಪಾಸ್ ಗೇಟಲ್ಲಿ ಎಂಟ್ರಿ ಆಗುತ್ತೆ ಎಷ್ಟು ಗಂಟೆಗೆ ಔಟ್ ಆಗಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನಿನಗೆ ಔಟ್ ಪಾಸ್ ಕೊಡಬೇಕು ಎಷ್ಟು ಗಂಟೆಗೆ ಗೇಟ್ ಔಟ್ ಆಗಬೇಕು ಎಷ್ಟು ಗಂಟೆಗೆ ಇನ್ ಆಗಬೇಕು ಎಲ್ಲ ಎವ್ರಿಥಿಂಗ್ ವಾಚ್ ಮಾಡ್ತಾರೆ ಒಂದು ಸೋಲ್ಜರ್ ಅಂದ್ರೆ ಸುಮ್ಮನೆ ಬಿಟ್ಬಿಡಲ್ಲ ಅವನಿಗೆ ಎವ್ರಿಥಿಂಗ್ ಇಷ್ಟೇ ಟೈಮ್ಗೆ ಇನ್ ಆಗಬೇಕು ಕ್ಲಿಯರ್ ಆಗಲೇಬೇಕು ಕಮ್ಯುನಿಕೇಶನ್ ಬರಬೇಕು ಎಸ್ ಆ ಥರ ಇರುತ್ತೆ ಅಂದ್ರೆ ಎಲ್ಲ ಪೀಪಲ್ ಜೊತೆ ನಾವು ಯಾವಾಗಲೂ ಮ್ಯಾಕ್ಸಿಮಮ್ ಪಬ್ಲಿಕ್ ಜೊತೆ ನಾವು ಸೇರಲ್ಲ ಸೇರಂಗಿಲ್ಲ ಸರಿ ನಿಮ್ಮದು ಲಾಸ್ಟ್ ಡ್ಯೂಟಿ ಎಲ್ಲಿತ್ತು ನಂದು ಲಾಸ್ಟ್ ಡ್ಯೂಟಿ ಲೇಲಡಾಕ್ ಲಡಾಖ್ ಎಸ್ ಸೊ ಅದ್ರ ಮೂಲಕ ನೀವು ಲಾಸ್ಟ್ ಡ್ಯೂಟಿ ಮಾಡಿ ಅಂದ್ರೆ ವಾಲಂಟಿ ರಿಟರ್ನ್ ಇಲ್ಲ 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 ಫುಲ್ ಸರ್ವಿಸ್ ಕಲರ್ ಸರ್ವಿಸ್ 30 ಇಯರ್ಸ್ ಸರ್ವಿಸ್ ಮಾಡಿದ್ದು ಮೀನ್ಸ್ ಪ್ರಮೋಷನ್ ಲಾಸ್ಟ್ ಪ್ರಮೋಷನ್ ಏಜ್ ಏಜ್ ಇತ್ತು ನನಗೆ ಮೀನ್ಸ್ ಸರ್ವಿಸ್ ಅಷ್ಟೇ ಇದ್ದಿದ್ದು ನಾನು ಬಿಫೋರ್ ಆಕ್ಚುಲಿ ಜಾಯಿನ್ ಆಗಿದ್ದೆ 17 ಸೊ ಬೇಗ ಬೇಗ ಜಾಯಿನ್ ಆಗಿ ಜಾಯಿನ್ ಆಗಿಬಿಟ್ಟೆ ಲಾಸ್ಟ್ ಲೇ ಲಡಾಕ್ ಸರ್ವಿಸ್ ಅಂದ್ರೆ ನಿಯರ್ ಅಬೌಟ್ ಟೂ ಇಯರ್ಸ್ ಇದೆ ಸ್ಟಾರ್ಟಿಂಗ್ ಅಲ್ಲೂ ಇದೆ ಬಟ್ ರಿಯಲಿ ಬೈ ರೋಡ್ ಹೋಗುವಾಗಲ್ಲ ತುಂಬಾನೇ ಇವಾಗಲೂ ಇವಾಗಲೂ ವಿಡಿಯೋಸ್ ಅಲ್ಲಿ ಇದೆ ನನ್ನ ಹತ್ರ ಖಂಡಿತ ಸರ್ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇರ್ತೀನಿ ಈ ರೋಡಲ್ಲಿ ಹೋಗಿದ್ದು ಅಲ್ಲಿ ಹಾಲ್ಟ್ ಆಗಿರೋದು ಅದೊಂದು ಸೊ ಅದೆಲ್ಲ ತುಂಬಾ ಮೆಮೊರೇಬಲ್ ಸರ್ ಈಗ ಫಸ್ಟ್ ನೀವು ಡ್ಯೂಟಿ ಮಾಡಿದ್ದು ಜೆ ಎನ್ ಕೆ ಅಲ್ಲಿ ಆಮೇಲೆ ಲಾಸ್ಟ್ ಡ್ಯೂಟಿ ಮಾಡಿದ್ದು ಲೇ ಲದಾಖ್ ಅಲ್ಲಿ ಸೊ ಜಿ ಎನ್ ಕೆ ಅಲ್ಲಿ ನೀವು ಡ್ಯೂಟಿ ಮಾಡಿದಕ್ಕೂ ಲೇ ಲದಾಖ್ ನೀವು ಡ್ಯೂಟಿ ಮಾಡಿದಕ್ಕೂ ಡಿಫ್ರೆನ್ಸ್ ಯಾವ ರೀತಿ ಇದೆ ಜೆ ಅಂಡ್ ಕೆ ಅನುಭವಗಳು ಹೇಗಿತ್ತು ಲೇ ಲಡಾಖಲ್ಲಿ ಬಂದ್ಬಿಟ್ಟು ಅಲ್ಲಿ ಉಗ್ರವಾದಿಗಳು ಬಂತ ಎಲ್ ಟಿ ಟಿಗಳು ಅಷ್ಟು ಇಲ್ಲ ಕಡಿಮೆ ಎಲ್ಲಿದ್ದಾರೆ ಅಂದರೆ ಈ ಕಡೆ ಜಮ್ಮುವಿಂದ ಈಗ ಏನು ಹೇಳ್ತಾರೆ ಅದಕ್ಕೆ ಉದಂಪುರ್ ರಜೌರಿ ಪೂಜ್ ಈ ಸೆಕ್ಟ್ರ್ ಈ ಬಾರಾಮುಲ್ಲಾ ಈ ಎಲ್ಲ ಬಂದ್ಬಿಟ್ಟು ಅಂದರೆ ಅಲ್ಲಿ ಪಬ್ಲಿಕ್ ಸಪೋರ್ಟ್ ಜಾಸ್ತಿ ಅವ್ರಿಗೆ ಪಬ್ಲಿಕ್ ಸಪೋರ್ಟ್ಸ್ ಜಾಸ್ತಿ ಇಲ್ಲಿ ಲೇಹ ಲಡಾಖಲ್ಲಿ ಬಂದ್ಬಿಟ್ಟು ಲಾಮಾಸ್ ಇವ್ರಿಗೆ ಏನು ಬೇಕು ಅಂದರೆ ಒಂದು ಹೊತ್ತು ಊಟ ಬೇಕು ಅವ್ರಿಗೆ ಓಕೆ ಅಲ್ಲಿ ಬರೀ ಐಸ್ ಬೀಳುತ್ತೆ ಟೋಟಲಿ ಐ ಮೀನ್ಸ್ ಐಸ್ ಬಿದ್ದರು ಅಂದರೆ ನಿಮಗೆ ಫುಲ್ ಡೇ ಬೀಳ್ತಾನೆ ಇರ್ತದೆ ಬೀಳ್ತಾನೆ ಇರ್ತದೆ ಅವ್ರಿಗೆ ಅಂದ್ರೆ ಜಾಸ್ತಿ ಅವರು ಬೇರೆಯವ್ರ ತಂಟೆಲ್ಲ ಅಂದ್ರೆ ನಾನ್ ಹೇಳಿದ್ ಸರ್ ಈಗ ಅನುಭವದಲ್ಲಿ ಯಾಕಂದ್ರೆ ಜೆ ಎಂಡ್ ಕೆ ಫಸ್ಟ್ ನೀವು ಜಾಯಿನ್ ಆದಾಗ ಅಷ್ಟೊಂದು ಅನುಭವ ಇರ್ಲಿಲ್ಲ ಟ್ರೈನಿಂಗ್ ಅನ್ನ ಮುಗಿಸಿ ಬಂದಿರ್ತೀರಾ ಸೊ ಏನೋ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಬಟ್ ಲೇಲ್ ಆದಕ್ಕೆ ಬಂದಾಗ ಹಲವಾರು ಅನುಭವಗಳು ನಿಮ್ ಜೊತೆ ಇರುತ್ತೆ ಕ್ಯಾರಿ ಮಾಡ್ಕೊಂಡು ಹೋಗುವಾಗ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೋಗುವಾಗ ನಾವು ಸಿಪಾಯಿಲಿ ಹೋಗ್ತಿವಿ ಮೀನ್ಸ್ ಒಂದೊಂದು ರ್ಯಾಂಕ್ ಹಪ್ಪಾಗಿ ಆಗಿ ಹಪ್ ಸೀನಿಯರ್ ರ್ಯಾಂಕ್ ಬಂದ್ಬಿಡ್ತಿವಿ ಸೊ ನಮ್ ಕೆಳಗಡೆ ಇರೋರ್ನ ನಾವು ಟ್ರೈನ್ ಮಾಡ್ಕೊಳೋದು ಅವ್ರ ಜೊತೆಗೆ ಮಿಂಗಲ್ ಆಗಿರೋದು ಸೊ ಕಂಪ್ನಿಗೆ ಒಂದು ಹೆಡ್ ಆಗಿರೋದು ಅವ್ರ ಜೊತೆ ಕಾಲ ಕಳೆಯೋದು ಅದೆಲ್ಲ ಸ್ಟಾರ್ಟಿಂಗ್ ಹೆಂಗಿರುತ್ತೆ ಅವ್ರ ಅಂಡರ್ಲಿ ಇರ್ತೀವಿ ಲಾಸ್ಟ್ ಲಾಸ್ಟ್ ನಮ್ಮ ಅಂಡರ್ಲಿ ಇರ್ತಾರೆ ಸೊ ನಮ್ ಅನುಭವ ಡಿಫರೆನ್ಸ್ ಹೇಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ನಮ್ಮ ಅನುಭವನ ಅವ್ರಿಗೆ ಹೇಳಬೇಕು ಅಂದರೆ ಫಾರ್ ಎಕ್ಸಾಂಪಲ್ ವೀಕ್ಲಿ ಒನ್ಸ್ ನಾವೆಲ್ಲ ಸೇರ್ತೀವಿ ಎವ್ರಿ ಎವ್ರಿ ಡೇ ಮೀನ್ಸ್ ಮಾರ್ನಿಂಗ್ ಈವ್ನಿಂಗ್ ಅಂದರೆ ರೋಲ್ ಕಾಲ್ ಅಂತಾರೆ ರೋಲ್ ಕಾಲಲ್ಲಿ ಬಂದುಬಿಟ್ಟು ನಾಳೆಗೆ ಆರ್ಡ್ರ್ ಪಾಸ್ ಮಾಡ್ತೀವಿ ಸೊ ಆ ಟೈಮಲ್ಲಿ ನಾವು ನಿಂತ್ಕೊಂಡು ಕೇಳ್ತೇವೆ ನಾಳೆಗೆ ಏನು ಆರ್ಡರ್ ಸಿಗುತ್ತೋ ನಾಳೆ ನಾನು ಎಲ್ಲಿ ಡ್ಯೂಟಿಟೇಲ್ ಆಗಬೇಕು ಅಂತ ಸೊ ಲಾಸ್ಟ್ ಲಾಸ್ಟ್ ಸರ್ವೀಸಲ್ಲಿ ಬರುವಾಗ ನಮ್ಗಂತೂ ಒಂದು ಇದು ಬರುತ್ತೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡುತ್ತೆ ನಿನ್ನ ಅಂಡ್ರಲ್ಲಿ ಇಷ್ಟು ಜವಾನ್ ಇದ್ದಾರೆ ಇಷ್ಟು ಜವಾನ್ ನಿನ್ನ ನಿನ್ನ ಕಂಟ್ರೋಲ್ ಇರಬೇಕು ಸೊ ಫುಲ್ ಮೀನ್ಸ್ ನಾಳೆ ಈ ಜವಾಬಾನಿ ಇಲ್ಲಿ ಕಳ್ಸ್ಬೇಕು ಈ ಸೋದರ ಇಲ್ಲಿ ಇರಬೇಕು ನಮ್ ಅದ್ರಲ್ಲೇ ಜಾಸ್ತಿ ಇದಾಗೋ ಸರ್ ಈಗ ನಾವು ಪ್ರತಿ ಸಲ ಹೇಳ್ತೇವೆ ಈಗ ಎಲ್ಲರೂ ಅನ್ಕೋತಾರೆ ಸೋಸೆ ಸೇನೆ ಅಂತ ಹೇಳಿದ್ರೆ ಅಲ್ಲಿ ಶಿಸ್ತು ಜಾಸ್ತಿ ಸಮಯಪಾಲನ್ ಜಾಸ್ತಿ ಪನಿಶ್ಮೆಂಟ್ ಕೂಡ ಜಾಸ್ತಿ ಅಂತ ಸೊ ನೀವು ಎಂಜಾಯ್ಮೆಂಟ್ ಕೂಡ ಮಾಡ್ತಾ ಇದ್ರಿ ಅಲ್ಲಿ ಸೊ ಎಂಟರ್ಟೈನ್ಮೆಂಟ್ ಕೂಡ ಇರ್ತಾ ಇತ್ತು ಸೊ ಈಗ ಡಿನ್ನರ್ ಅದು ಇದು ಅಂತೆಲ್ಲ ಕಾಂಟಿ ಮಾಡ್ತಾರೆ ಮೀನ್ಸ್ ಇವಾಗ ಸ್ಪೋರ್ಟ್ಸ್ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಇಂಟರ್ ಕಂಪನಿ ಸ್ಪೋರ್ಟ್ಸ್ ಕಂಪೆಟೇನ್ ಇರುತ್ತೆ ಸೊ ಒಂದು ಕಂಪನಿ ಫಸ್ಟ್ ಬಂದ್ಬಿಡ್ತು ಮೀನ್ಸ್ ಅವ್ರು ಏನ್ ಮಾಡ್ತಾರೆ ಬಡಾಖಾನ ಅಂತಾರೆ ಮಾಡ್ತಾರೆ ಮತ್ತೆ ವೀಕ್ಲಿ ಒನ್ಸ್ ಇಲ್ಲಾದ್ರೆ ಮಂತ್ಲಿ ಒನ್ಸ್ ಮೀನ್ಸ್ ಏನಾದ್ರು ಫಂಕ್ಷನ್ ಬಂತು ದೀಪಾವಳಿ ಹಬ್ಬಗಳನ್ನ ಮೀನ್ಸ್ ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲ ಮೀನ್ಸ್ ನಮ್ಗೆ ಎಲ್ಲ ಒಂದೇ ಧರ್ಮ ಮೀನ್ಸ್ ಒಂದ್ ಮಂದಿರ ಅಂತಾರೆ ಅಲ್ಲಿ ಬಂದ್ಬಿಟ್ಟು ಹಿಂದೂ ಇರುತ್ತೆ ಕ್ರಿಶ್ಚನ್ ಇರತ್ತೆ ಎಲ್ಲ ಸರ್ವ ಧರ್ಮಸ್ಥಳ ಅಲ್ಲಿ ಮೀನ್ಸ್ ನಾವು ಎಲ್ಲಾದಕ್ಕೂ ಹೋಗ್ತೀವಿ ಸೋ ಅದು ಆ ಒಂದು ಈಗ ಕೂಡಿ ಪಾಡಿದ್ರೆ ಸ್ವರ್ಗ ಸುಖ ಅಂತ ಹೇಳುವಂತದ್ದನ್ನ ನಾವು ಸೇನೆ ಮಾತ್ರ ನೋಡಬಹುದು ಅನ್ಸುತ್ತೆ ಇವಾಗ ಟ್ಯೂಸ್ಡೇ ಟ್ಯೂಸ್ಡೇ ಒಂದು ಯೂನಿಟ್ ಮೇಲೆ ಕನ್ಸರ್ಟ್ ಇರುತ್ತೆ ಟ್ಯೂಸ್ಡೇ ಮಂದಿರ್ ಡೇ ಆಗುತ್ತೆ ಇಲ್ಲ ಸಾಟರ್ಡೇ ಮಾಡ್ತಾರೆ ಸೊ ಸೋ ಸೇರಿದ್ರೆ ಫಸ್ಟ್ ಹಿಂದೂ ಪೂಜೆ ಆಗುತ್ತೆ ಮತ್ತೆ ಅಲ್ಲಿಂದ ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಚರ್ಚ್ಗೆ ಹೋಗ್ತೀವಿ ಸೋ ಎಲ್ಲರೂ ಎಲ್ಲದಕ್ಕೂ ಕೂಡ ಭಾಗ ಎಲ್ಲರೂ ಎಲ್ಲದಕ್ಕೂ ನೋಡಿ ಇದೆ ಇದೇ ಒಂದು ಭಾವನೆ ಅನ್ನುವಂತದ್ದು ಮನುಷ್ಯನನ್ನ ಆ ಯಾವುದೇ ಭೇದ ಭಾವ ಅಲ್ಲಿ ನಿಮ್ಮನ್ನ ಬಂದ್ಬಿಟ್ಟು ನಾನು ಅವನಿಗೆ ಅವನು ಅಂತವನು ಅಂತ ಹೇಳುವಂತ ಚಾನ್ಸ್ ಕೊಡೋ ಚಾನ್ಸ್ ಕೊಡೋ ಇದೇ ಇಲ್ಲ ಮೀನ್ಸ್ ನಾವೆಲ್ಲರೂ ಒಟ್ಟಿಗೆ ಇರ್ತೇವೆ ಮೀನ್ಸ್ ಮುಸ್ಲಿಂ ಸಭಾ ನಡೀತಾ ಎಲ್ಲರೂ ಅಲ್ಲಿ ಸೇರ್ಕೊಳ್ತೀವಿ ದೊಡ್ಡ ಫಂಕ್ಷನ್ ನಡೀತದೆ ಅವ್ರು ಸೊ ಅದ್ರ ಈಗ ಅದೇ ಇಲ್ಲ ಆದ್ರೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಅದೇ ಹೇಳೋದು ಸರಿ ಯಾವತ್ತು ಸೊ ಭಾವನೆಗಳನ್ನ ನಾವು ಹುಟ್ಟು ಹಾಕೋದ್ರಲ್ಲಿರುತ್ತೆ ಹೌದು ಅದೇ ನಮ್ಮ ಜೀವನವನ್ನ ತೋರಿಸುತ್ತೆ ಹೇಗಿದೆ ಏನು ಅಂತೇಳಿ ಇವಾಗ ಸರೀಗ ಡಿಫೆನ್ಸ್ ಅಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡುವಂಥ ಅವ ಅವಕಾಶಗಳಿದೆ ಅಂತ ಅವಾಗಲೇ ಮಾತನಾಡಿದ್ವಿ ನಿಮ್ಗೆ ಯಾವ್ಯಾವ ಕೋರ್ಸ್ ಗಳನ್ನ ಮಾಡುವಂಥ ಅವಕಾಶಗಳು ಸಿಕ್ತು ಯಾವ್ಯಾವ ಕೋರ್ಸ್ ಮಾಡಿದ್ದೀರಾ ನೀವು ನಾನು ಕಂಪ್ಯೂಟರ್ ಕೋರ್ಸ್ ಮಾಡಿದ್ದೀನಿ ಮ್ಯಾಕ್ಸಿಮ್ ನಾಲ್ಕು ಕಂಪ್ಯೂಟರ್ ಕೋರ್ಸ್ ಮಾಡಿದ್ದೀನಿ ನಾನು ಸ್ಲೈಟಿ ಫೀಲ್ಡಲ್ಲಿ ಇದ್ದೀನಿ ಐ ಟಿ ಫೀಲ್ಡ್ ಅಲ್ಲೇ ಇದ್ದೆ ಸ್ಟಾರ್ಟಿಂಗಲ್ಲಿ ಮತ್ತೆ ಅದಾದ್ಮೇಲೆ ಐಇಿ ಕೋರ್ಸ್ ಮಾಡಿದ್ನಿ ಇಂಪ್ರೋವೈಸ್ಡ್ ಎಕ್ಸ್ಪೋಸರ್ ಡಿವೈಸ್ ಹೆಂಗೆ ನ್ಯೂಟ್ರಲೈಸ್ ಮಾಡೋದು ಮೀನ್ಸ್ ಐಡಿ ಕಂಪ್ಯೂಟರ್ ಕೋರ್ಸ್ ಅಲ್ಲಿ ಇನ್ ನೆಟ್ವರ್ಕಿಂಗ್ ಮಾಡಿದ್ದೀನಿ ಸೈಬರ್ ಸೆಕ್ಯೂರಿ ಯಾಕಂದ್ರೆ ಆರ್ಮಿಯಲ್ಲಿ ಮೇನ್ ಸೈಬರ್ ಸೆಕ್ಯೂರಿಟಿ ಸೈಬರ್ ಸೆಕ್ಯೂರಿಟಿ ಸೈಬರ್ ಸೆಕ್ಯೂರಿಟಿ ಲೀಕೇಜ್ ಆದ್ರೆ ಮೀನ್ಸ್ ಕಂಪ್ಯೂಟರ್ ಹೆವಿರಿ ಮೀನ್ಸ್ ಆವಾಗ ಪೆನ್ ಡ್ರೈವ್ ಫಸ್ಟ್ ಫಸ್ಟ್ ಪೆನ್ ಡ್ರೈವ್ ಯೂಸ್ ಮಾಡ್ತಾ ಇದ್ರು ಡಾಟಾ ಟ್ರಾನ್ಸ್ಫರಿಂಗ್ ಓಕೆ ನೆಟ್ವರ್ಕಿಂಗ್ ಇರಲಿಲ್ಲ ಸೊ ನಾನು ನೆಟ್ವರ್ಕಿಂಗ್ ಸೈಬರ್ ಸೆಕ್ಯೂರಿಟಿ ಎಲ್ಲಾನು ಕೋರ್ಸ್ ಮಾಡಿದ್ದೆ ನಾನು ಸೆಂಟ್ರಲ್ಲಿ ನಿಯರ್ ಅಬೌಟ್ ಫೈವ್ ಇಯರ್ಸ್ ಹ್ಮ್ ಸರ್ವಿಸ್ ಮಾಡಿದ್ದೆ ಸೊ ಸರಿ ಇನ್ಸ್ಟ್ರಕ್ಟರ್ ಆಗಿ ಸರ್ವಿಸ್ ಮಾಡೋವಾಗ ಆ ಒಂದು ಫೀಲ್ ಹೇಗಿತ್ತು ಯಾಕಂದ್ರೆ ಎಷ್ಟೋ ಜನರಿಗೆ ನೀವು ಒಂದು ವಿದ್ಯೆನ ಹೇಳಿಕೊಡ್ತಾ ಇದ್ರೆ ನಿಮ್ಮ ವಿದ್ಯೆಯನ್ನ ಧಾರೆ ಎರಿತಾ ಇದ್ರೆ ಇನ್ಸ್ಟ್ರಕ್ಟರ್ ಅಂತ ಹೇಳುವಾಗ ಇವಾಗ ರಿಕ್ರೂಟ್ಸ್ ಬರ್ತಾರೆ ನೆಸ್ಟ್ ಯುನಿಟಿಯಿಂದ ಬರ್ತಾರೆ ಕೋರ್ಸ್ಗೋಸ್ಕರ ಬರ್ತಾರೆ ಇವಾಗ ಅದೊಂದು ಪಾರ್ಟ್ ಆಗಿರುತ್ತೆ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು ಒಂದು ಪಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಫಸ್ಟ್ ಇರಲಿಲ್ಲ ನಮ್ಮ ಟೈಮಲ್ಲಿ ಇರಲಿಲ್ಲ ನಾವು ಟ್ರೈನಿಂಗ್ ಮಾಡುವಾಗ ಕಂಪ್ಯೂಟರ್ ಒಂದೇ ಒಂದು ಕಂಪ್ಯೂಟರ್ ಇತ್ತು ಆವಾಗ ಅದು ಹತ್ರ ಹೋಗಿಬಿಟ್ರೆ ಏ ಕಂಪ್ಯೂಟರ್ ಟಚ್ ಮಾಡ್ಬೇಡ ಟಚ್ ಮಾಡಬೇಡ ಅಂತಿದ್ರು ಅಷ್ಟೊಂದು ಒಂಥರ ಇವಾಗ ನಾನು ಕಂಪ್ಯೂಟರ್ ಕೋರ್ಸ್ ಮುಗಿಸ್ಬಿಟ್ಟು ಕಂಪ್ಯೂಟರ್ ಒಂದು ಇನ್ಸ್ಟ್ರಕ್ಟರ್ ಅಂತ ಹೇಳುವಾಗ ನನ್ನ ನನ್ನೆಂಟಲ್ಲಿ ನಿಯರ್ ಅಬೌಟ್ ಹಂಡ್ರೆಡ್ ಏಟಿ ಸಿಸ್ಟಮ್ಸ್ ಇತ್ತು ಸೊ ಬರೋದು ಅವರಿಗೆ ಹೇಳ್ಕೊಡೋದು ಅದು ಅಲ್ಲದೆ ಪೆನ್ಷನ್ಸ್ ಪೆನ್ಷನ್ ಹೋಗ್ತಾರಲ್ವಾ ಅವ್ರಿಗೂ ಟ್ರೈನಿಂಗ್ ಕೊಡು ಲಾಸ್ಟ್ ಒನ್ ಒನ್ ಮಂತ್ ಬಂದ್ಬಿಟ್ಟು ಪೆನ್ಷನ್ ಹೋಗೋರು ಬಂದ್ಬಿಟ್ಟು ಟ್ರೈನಿಂಗ್ ಕೊಡ್ತಾರೆ ಮೀನ್ಸ್ ಯಾವ ಯಾವ ಟ್ರೈನಿಂಗ್ ಕಂಪ್ಯೂಟರ್ ಕೊಡ್ತಾರೆ ಅದ್ರಲ್ಲಿ ಸೀನಿಯರ್ಸ್ ಕ್ಲಾಸ್ ತಗೊಂಡು ಮೀನ್ಸ್ ಜಸ್ಟ್ ಫಿಫ್ಟೀನ್ ಡೇಸ್ ಕೋರ್ಸ್ ಕೊಡ್ತೀವಿ ಅಷ್ಟೇ ಫಿಫ್ಟೀನ್ ಡೇಸ್ ನಾನು ಇಷ್ಟು ಕಲ್ತ್ಬಿಟ್ಟು ಸರ್ ಅಲ್ಲೋಗಿ ಫೋನ್ ಮಾಡ್ತಾರೆ ಸರ್ ನಾನು ಕಂಪ್ಯೂಟರ್ ಕಲ್ಸ್ಕೊಂಡಿದ್ದರೆ ನನಗೆ ಈ ಥರ ಜಾಬ್ ಕಂಪ್ಯೂಟರ್ ಸಿಕ್ಬಿಟ್ಟಿದೆ ನನ್ಗೆ ಅಂದರೆ ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ಡಿಪ ಇದಕ್ಕೆ ಹೋಗ್ತಾರೆ ಅಂದರೆ ಜವಾನ್ಸ್ ಏನು ಮಾಡ್ತಾರೆ ಸ್ವಲ್ಪ ಕೆಪಬಿಲಿಟಿ ಅವ್ರ ಕೆಪಬಿಲಿಟಿ ಮೇಲೆ ಇದು ಅವ್ರ ನಾಲೆಜ್ ಮೇಲೆ ಡಿಪೆಂಡ್ ಇವಾಗ ಹೊರಗಡೆ ಹೋದ್ರೆ ನೀವು ಏನು ಬೇಕಾದ್ರೆ ಅಚೀವ್ ಮಾಡ್ಬೋದು ಅವರು ಸೆಕ್ಯೂರಿಟಿ ಫೀಲ್ಡಲ್ಲೇ ಹೋಗಬೇಕು ಅಂತಿಲ್ಲ ಓಕೆ ನಿಮ್ಗೆ ನಾಲೆಜ್ ಇದೆಯಾ ನಿಮ್ಮ ಕೆಪಾಸಿಟಿ ಇದೆಯಾ ನೀವು ಎಲ್ಲಿ ಬೇಕಾದ್ರೆ ಅದಕ್ಕೆ ನೀವು ಆರ್ಮಿಯಲ್ಲೇ ಇದ್ದಾಗ ಬಹಳಷ್ಟು ಕೋರ್ಸ್ಗಳನ್ನು ಕಲಿತರೆ ನೀವು ನೋಡಿ ರಿಟೈರ್ಡ್ ಆಗಿ ಬಂದ ನಂತರ ನಿಮ್ಗೆ ಅದು ತುಂಬ ಹೆಲ್ಪ್ ತುಂಬ ಹೆಲ್ಪ್ ಆಗುತ್ತೆ ಹೌದು ಸರ್ ಈಗ ರಿಟೈರ್ಡ್ ಆಗಿ ಬಂದ ನಂತರ ಏನು ವರ್ಕ್ ಮಾಡಿದ್ರ ರಿಟೈರ್ಡ್ ಆಗಿದ್ದು ನಾನು ಲಾಸ್ಟ್ ಇಯರ್ ಫೆಬ್ರವರಿ ಟು ಟೂ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಬಂದು ಒಂದು ಮಂತ್ ಇದ್ದು ಏಟ್ ಡೇಸ್ ಅಷ್ಟೇ ಏಟ್ ಡೇಸ್ ಎಷ್ಟು ಡೇಸ್ ಮೈಲಿದೆ ಜಸ್ಟ್ ಡಾಕ್ಯುಮೆಂಟ್ಸ್ ಕ್ಲಿಯರೆನ್ಸ್ ಮತ್ತು ನಾನು ಕಿದ್ವಾಯಿ ಹಾಸ್ಪಿಟಲಲ್ಲಿ ಸೆಕ್ಯುರಿಟಿ ಸೂಪರ್ವೈಸರ್ ಆಗ್ಬೋದು ನಾನು ಟ್ವೆಂಟಿ ಏಟ್ ಡೇಸ್ ತರ್ಟಿ ಡೇಸ್ ಮಾಡಿರ್ಬೋದು ಅದಾದಮೇಲೆ ಕರ್ನಾಟಕ ಎಕ್ಸರ್ವಿಸ್ ಮ್ಯಾನ್ ವೆಲ್ಫೇರ್ ಸೊಸೈಟಿ ಸೊ ನಮ್ಮ ಓನ್ಲಿ ಎಕ್ಸರ್ವಿಸ್ ಮ್ಯಾನ್ಗೋಸ್ಕರ ನಮ್ಮ ಕರ್ನಲ್ ರಾಜ್ಬೀರ್ ಸಾಬ್ ಇದ್ದಾರೆ ಮಾರುತಿ ಸರ್ ಇದ್ದಾರೆ ನೆಕ್ಸ್ಟ್ ಎಮ್ ಡಿ ನಮ್ಮದು ಬಸವರಾಜ್ ಅಂತವ್ರು ಕರ್ನಾಟಕದವರು ಕರ್ನಲ್ ಬಸವರಾಜ್ ಅಂತ ಅವರು ಕ್ರಿಯೇಟ್ ಮಾಡಿದ್ದು ಮೀನ್ಸ್ ಅವ್ರಿಗೆ ಅಪ್ಲೈ ಮಾಡಿ ಅಪ್ಲೈ ಮಾಡ್ದೆ ಅಲ್ಲಿ ನನ್ನ ಆಸ್ ಅಂಡರ್ ಬಿ ಬಿ ಎಂ ಪಿ ಜೆ ಸಿ ಸೂಪರ್ವೈಸರ್ ಥರ ಇವಾಗ ಪ್ರೆಸೆಂಟ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ ಸರ್ ಈಗ ಕೂರ್ಗ್ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಸೇನೆಗೆ ಸೇರೋರ ಸಂಖ್ಯೆ ಜಾಸ್ತಿ ಫಸ್ಟ್ ಇತ್ತು ಹೌದು ಮೊದಲಿತ್ತು ಆ್ಯಕ್ಚುಲಿ ಇವಾಗ ನಮಗೆ ಹೇಳೋದಂದ್ರೆ ನಮ್ಮ ನನಗೆ ಒಬ್ಬ ತಮ್ಮ ಇದ್ದಾನೆ ಅವನು ಆರ್ಮಿನೇ ಈಸ್ ಆಲ್ಸೋ ಸುಬಿದ ರಿಟೈರ್ಡ್ ಅವನು ರಿಟೈರ್ಮೆಂಟ್ ತೊಗೊಂಡ್ಬಂದ ನಮ್ಮ ನಮ್ಮ ದೊಡ್ಡಪ್ಪನ ಮಗ ಅವ್ನು ಕರ್ನಲ್ ರಿಟೈರ್ಡ್ ಟಿ ಎಸ್ ಟೋಟಲ್ ನಿಮ್ಮ ಫ್ಯಾಮಿಲಿ ಸೇವೆ ಮಾಡಿ ಬಂದಿದ್ದೆ ಸೊ ಖುಷಿ ಆಗುತ್ತೆ ಸರ್ ಯಾಕಂತ ಹೇಳಿದ್ರೆ ಸೊ ದೇಶ ಸೇವೆ ಮಾಡುವಂತ ಅವಕಾಶಗಳು ಎಲ್ಲರಿಗೂ ಸಿಗಲ್ಲ ಸಿಗೋದಿಲ್ಲ ಇನ್ ಕೇಸ್ ಕೆಲವರಿಗೆ ಆಸೆ ಇರುತ್ತೆ ಬಟ್ ಏನೋ ಒಂದು ಫಿಸಿಕಲ್ ಜಾಯಿನ್ ಆಗಲಿಕ್ಕೆ ಆಗಲ್ಲ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಅಥವಾ ಅವರು ಸೆಲೆಕ್ಟ್ ಆಗಲ್ಲ ಅಥವಾ ಫಿಸಿಕಲಿ ಅವರು ಇರುತ್ತೆ ಮೆಡಿಕಲ್ ಹೋಗಬಿಡುತ್ತೆ ಮೆಡಿಕಲ್ ಹೋಗುತ್ತೆ ಆತರ ಏನೋ ಒಂದು ಇರುತ್ತೆ ಮೆಡಿಕಲ್ ಆದ್ರೆ ಲಾಸ್ಟ್ ಅಲ್ಲಿ ರಿಟನ್ ಎಕ್ಸಾಮ್ ಅಲ್ಲಿ ಹೋಗಬಿಡುತ್ತೆ ಎಲ್ಲ ಆಗತರೆ ಲಾಸ್ಟ್ ಅಲ್ಲಿ ಒಬ್ಬ ಜಾಯಿನ್ ಆಗ್ಬೇಕು ಆವಾಗ್ಲೂ ಒಂದು ಮೆಡಿಕಲ್ ಆಗುತ್ತೆ ಆವಾಗ ರಿಜೆಕ್ಟ್ ಆಗಬಿಡುತ್ತಾರೆ ತುಂಬಾನೇ ಅಂದ್ರೆ ಆರ್ಮಿಗೆ ಸೇರೋಕ್ಕೆ ಜನ ಇಲ್ಲ ಇವಾಗ ಅಂದ್ರೆ ಸಪೋರ್ಟ್ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಸರ್ ಅದಕ್ಕೋಸ್ಕರ ಈಗ ಸರ್ಕಾರ ಅಗ್ನಿಪಥ ಅನ್ನೋ ಒಂದು ಯೋಜನೆಯನ್ನ ಹೊರತಂದಿದೆ ಸೊ ಯುವ ಜನತೆ ಆರ್ಮಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ಳಿ ಸೊ ಸೇನೆ ಅಂದ್ರೆ ಏನು ಅಂತ ಕಲೀಲಿ ಸೊ ಅದ್ರ ಬಗ್ಗೆ ಗೊತ್ತಾಗ್ಲಿ ಸೈನಿಕರ ಬೆಲೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಈ ಯೋಜನೆ ತಂದಿದೆ ಆದ್ರೆ ಇದಕ್ಕೆ ಹಲವರ ಒಂದು ವಿರೋಧ ವ್ಯಕ್ತ ಆಗ್ತಾ ಇದೆ ಇದ್ರ ಬಗ್ಗೆ ನೀವು ಒಬ್ಬರು ಮಾಜಿ ಸೈನಿಕರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ ಅಗ್ನಿಪಥ ಅಂತ ಬಿಟ್ಟಿದ್ದಾರೆ ನೋಡಿ ಅದು ಇವಾಗ ಇರುವ ಸ್ಟೂಡೆಂಟ್ಸ್ ತುಂಬಾನೇ ಹೆಲ್ಪ್ಫುಲ್ ಅಂದರೆ ಇವಾಗ ಇಂಜಿನಿಯರ್ ಓದ್ಬಿಟ್ಟು ನಾರ್ಮಲ್ ಜಾಬ್ ಮಾಡ್ತಾ ಇದ್ದಾರೆ ಫಾರ್ ಕಂಪನಿಗಳಲ್ಲಿ ಮಾಡ್ತಾರೆ ಪಾರ್ಟ್ ಟೈಮ್ ಆಗಿ ಮಾಡ್ತಾರೆ ನೀವೇನು ನೋಡ್ತಾ ಇರಬೇಕು ಏನಾದ್ರು ಸ್ವಿಗ್ಗಿ ನೆಕ್ಸ್ಟ್ ಡುನ್ಸು ಇಂಜಿನಿಯರ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಪಾರ್ಟ್ ಟೈಮ್ ಮಾಡ್ತಾ ಇದಾರೆ ಸೊ ಇದೊಂದು ಆಪರ್ಚುನಿಟಿ ಅವ್ರಿಗೆ ಯಾಕಂದ್ರೆ ಎಲ್ಲ ನಾನು ನನ್ನ ಉದ್ದೇಶ ಏನಂದ್ರೆ ಎಲ್ಲ ಅಪ್ಪ ಅಮ್ಮಂದ್ರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮಗ ಈ ಥರ ಬರಬೇಕು ಪ್ರೋತ್ಸಾಹ ಮಾಡ್ಬೇಕು ಅವ್ರಿಗೆ ಅವ್ರಿಗೆ ಎನ್ಕರೇಜ್ ಮಾಡಿ ನೀವು ಹೋಗು ಅವಾಗ ಅವ್ರಿಗೂ ಸ್ವಲ್ಪ ಇದಾಗುತ್ತೆ ನಾನು ಹೋಗಿದ್ರೆ ಒಳ್ಳೇದಾಗುತ್ತೆ ಫೋರ್ ಇಯರ್ಸ್ ಫೋರ್ ಇಯರ್ಸ್ ಕಣ್ಮುಚೋರು ಹೋಗಿಬಿಡುತ್ತೆ ಆಫ್ಟರ್ ದಟ್ ಮತ್ತೆ ಟ್ವೆಂಟಿ ಫೈವ್ ಅದು ಅವ್ರ ಮೇಲೆ ಬಿಟ್ಟಿದ್ದು ಫೋರ್ ಇಯರ್ಸ್ ಫೋರ್ ಇಯರ್ಸೆಲ್ಲ ಅವ್ನು ಗೊತ್ತಾಗ್ಬಿಡುತ್ತೆ ನಾನು ಡ್ರೆಸ್ ನನಗೆ ಇಷ್ಟು ವ್ಯಾಲ್ಯೂ ಇದೆ ನಾವು ಹೊರಗಡೆ ಇದ್ರೆ ನನಗೆ ನನಗಿಷ್ಟು ವ್ಯಾಲ್ಯೂ ಇದೆ ನನ್ನ ಅಭಿಪ್ರಾಯ ಅಂದರೆ ಅಗ್ನಿಪತ್ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಕೊಟ್ಟು ವಾಲಂಟರಿ ಹೋಗೋದು ಬೆಸ್ಟ್ ನೆಕ್ಸ್ಟ್ ಫಾದರ್ ಮದರ್ ಸಪೋರ್ಟ್ ಮಾಡಬೇಕು ನಿಮ್ಮ ಪ್ರಕಾರ ಈಗ ಅಗ್ನಿಪತ್ಗೆ ಅದಕ್ಕೆ ಜಾಯಿನ್ ಆಗೋದ್ರಿಂದ ಏನೇನು ಲಾಭಗಳಿದೆ ಯಾಕಂತ ಹೇಳಿದ್ರೆ ಸೊ ಕೆಲವರಿಗೆ ಅದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಲಾಭ ಅಂದ್ರೆ ಇನ್ನು ಇನ್ನು ಫುಲ್ ಕ್ಲಿಯರ್ ಆಗಿ ಡಿಟೇಲ್ಸ್ ಕ್ಲಿಯರ್ ಆಗಿ ಕ್ಲಿಯರ್ ಇಲ್ಲ ಅಂದ್ರೆ ಆರ್ಮಿಗೆ ಆರ್ಮಿ ಅಂತ ಒಂದೇ ಅಲ್ಲ ಆರ್ಮಿ ನೇವಿ ಏರ್ಫೋರ್ಸ್ ಡಿಫೆನ್ಸ್ ಇವಾಗ ನಾರ್ಮಲ್ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಮೀನ್ಸ್ ಇವಾಗ ಫೋರ್ ಇಯರ್ಸ್ಗೋಸ್ಕರ ಏನು ಟ್ರೈನಿಂಗ್ ಇದೆ ಸೊ ಲೈಫ್ ಲಾಂಗ್ ಲಾಂಗಿಗೋ ತರ್ಟಿ ಇಯರ್ಸ್ ಸರ್ವಿಸ್ ಮಾಡೋದು ಡಿಪೆಂಡ್ ಬೇರೆ ಸೆವೆಂಟೀನ್ ಇಯರ್ಸ್ ಸರ್ವಿಸ್ ಬೇರೆ ಸೊ ಫೋರ್ ಇಯರ್ಸ್ ಬೇರೆ ಸೊ ಫೋರ್ ಇಯರ್ಸಲ್ಲಿ ಅವ್ರು ಏನು ಮಾಡಬೇಕು ಆ ಟ್ರೈನಿಂಗ್ ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಎಲ್ಲ ಇದು ಮಾಡಿ ರೆಡಿ ಮಾಡಿ ಮಾಡಿರ್ತಾರೆ ಸೊ ಅವ್ರಿಗೆ ಒಂದು ಟ್ರೈನಿಂಗಿಂದ ಕೊಡ್ತಾರೆ ಟ್ರೈನಿಂಗ್ ಕೊಟ್ಬಿಟ್ಟು ಒಂದು ಈ ಒಂದು ಯೂನಿಟಲ್ಲಿ ಯೂನಿಟ್ ಕಳಿಸ್ಬೇಕು ಇಲ್ಲಿ ಫೋರ್ ಇಯರ್ಸ್ ಅವ್ರಿಗೆ ನಾವು ಏನು ಹೇಳ್ತಾರೆ ಪೀರಿಯಡ್ ಅಂತ ಆ ಪೀರಿಯಡ್ ಒಳಗಡೆ ಆದ್ಮೇಲೆ ಬಿಡ್ತಾರೆ ಯಾಕಂದ್ರೆ ಹೋಗೋದು ಒಳ್ಳೇದು ಇವಾಗ ಈಗ ವಿರೋಧ ಮಾಡ್ತಾ ಇರೋವ್ರು ಏನ್ ಗೊತ್ತಾ ಇವಾಗ ತುಂಬಾ ಮ್ಯಾಕ್ಸಿಮಮ್ ಅದ್ರಲ್ಲಿ ಇವಾಗ ಬಿಟ್ರೆ ಹೋಗ್ಬಿಟ್ ಬಂದ್ಮೇಲೆ ಅವ್ರದ್ದು ಒಂದು ಡಿಸಿಪ್ಲೇನ್ ಸಪ್ರೇಟ್ ಆಗಿಬಿಡತ್ತೆ ಓಕೆ ಇವಾಗ ಇಲ್ಲಿ ಹೋಗಿ ಕುತ್ಕೊಂಡಿರೋ ಕೂತ್ಕೊಂಡಿರ್ತಾರೆ ಕುತ್ಕೊಂಡಿರ್ತಾರೆ ಲೈಫ್ ಸ್ಟೈಲೈ ಚೇಂಜ್ ಚೇಂಜ್ ಆಗುತ್ತೆ ಎಸ್ ಸೊ ಅಂದ್ರೆ ನೀವು ಹೇಳೋ ಪ್ರಕಾರ ಸೊ ಅಗ್ನಿಪತ್ ಯೋಜನೆ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಿ ಮುಂದೆ ಹೋಗಬೇಕು 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 ಹೋಗ್ಬೇಕು ಮಾಡ್ತಾರೆ ಸೊ ಅವಾಗ ಮಾತ್ರ ಒಂದು ಯುವ ಜನತೆ ಯುವ ಜನತೆಗೆ ಒಂದು ದೇಶದ ಬಗ್ಗೆ ಗೊತ್ತಾಗುತ್ತೆ ಸೊ ಇನ್ನೊಂದು ಅವರ ಒಂದು ಒಂದು ಪರ್ಸನಲ್ ಲೈಫ್ ಏನಿದೆ ಸೊ ಅದು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ರೆ ಖಂಡಿತ ಸರ್ ಸರ್ ರಿಟೈರ್ಮೆಂಟ್ ಆದ ನಂತರ ಸೊ ಇವಾಗ ನೀವು ಬಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ ಸೊ ಬಹಳಷ್ಟು ಕೋರ್ಸ್ ಗಳನ್ನ ಕೂಡ ಸೇನೆಯಲ್ಲಿ ಮಾಡಿದ್ದೀರಾ ಅದೇ ರೀತಿ ಈಗ ಸ್ಪೋರ್ಟ್ಸ್ ನಲ್ಲೂ ಕೂಡ ಏನಾದ್ರೂ ಅಚೀವ್ಮೆಂಟ್ ಮಾಡಿದ್ರ ಸ್ಪೋರ್ಟ್ಸ್ ನಲ್ಲಿ ನಾನು ಸ್ಟಾರ್ಟಿಂಗ್ ಇಂದ ಸ್ಕೂಲ್ಗೆ ಹೋಗಲೇ ಹಾಕಿ ಆಡ್ತಾ ಇದ್ದೆ ಅವಾಗೆಲ್ಲ ಹಾಕಿ ಸ್ಟಿಕ್ ನಮಗೆ ಅಷ್ಟು ಇದಿರಲಿಲ್ಲ ಆವಾಗ ನಾವು ಪ್ಲಾಸ್ಟಿಕ್ ಇಲ್ಲ ಬಿದ್ರು ಬಿದ್ರಿಂದ ಕಡಿದ್ಬಿಟ್ಟು ರೋಡಿಂದ ತಾರನ್ನು ತೆಗ್ದು ಸ್ಕೂಲ್ಗೆ ಹೋಗುವಾಗ ಹುಡ್ಕೊಂಡು ಹೋಗ್ತಾ ಇದ್ದು ಸ್ಕೂಲ್ಗೆ ಹೋಗೋವರೆಗೂ ಮತ್ತೆ ಮಡಗ್ಬಿಟ್ಟು ಪುನಃ ವಾಪಸ್ ಬರುವಾಗ ಸೊ ಹಂಗೆ ಆಡಿ ಆಡಿ ನಾನು ಹಾಕಿ ಕಲ್ತಿದ್ದು ಹಾಕಿ ಕಲ್ತು ಟೋಟಲ್ ಮೀನ್ಸ್ ದ ಮ್ಯಾಕ್ಸಿಮಮ್ ಹಾಕಿ ಫೀಲ್ಡ್ ಅಲ್ಲಿ ಇದೆ ಓನ್ಲಿ ಹಾಕಿ ಅಲ್ಲ ಒಂದು ಟೋಟಲ್ ನಾನು ಎಂಟೈರ್ ಗೇಮ್ ಆಡ್ತೀನಿ ಹಾಕಿ ಹ್ಯಾಂಡ್ ಬಾಲ್ ವಾಲಿಬಾಲ್ ಸ್ಪೋರ್ಟ್ಸ್ ಅಲ್ಲಿ ಇದ್ದವರಿಗೆ ಬಹಳಷ್ಟು ಅಂದ್ರೆ ಇವಾಗ ನೀವು ನೋಡ್ತಾ ಇರಬೇಕು ಆರ್ಮಿ ಅವರು ವಿಘ್ನೇಶ್ ಟೀರ್ಕಿ ನನ್ನ ಜೊತೆಯಲ್ಲೇ ಇದ್ರು ಹಾಕಿ ಇದ್ರೆ ವಿಘ್ನೇಶ್ ಟೀರ್ಕಿ ಅದೇ ಓಕೆ ಹಾಕಿ ಹಾಕಿ ಪ್ಲೇಯರ್ ನೆಕ್ಸ್ಟ್ ಅನಿಲ್ ಕುಮಾರ್ ಹಂಡ್ರೆಡ್ ಮೀಟರ್ ಫಾಸ್ಟೆಸ್ಟ್ ರನ್ನರ್ ಸೊ ಇವರೆಲ್ಲ ಮ್ಯಾಕ್ಸಿಮಮ್ ಹೆಚ್ಚಿನ ಜೀವನ್ ಫರ್ನಾಂಡಿಸ್ ಅಂತ ಹೇಳ್ಬಿಟ್ಟು ಅವ್ರ ಬಿಬಿಎಂಪಿ ಮಾಡ್ತಾ ಇದ್ದಾರೆ ಸೊ ಇದು ನ್ಯಾಷನಲ್ ಬಾಕ್ಸರ್ ಜೀವನ್ ಫರ್ನಾಂಡೀಸ್ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಬಾಕ್ಸರ್ ಮ್ಯಾಕ್ಸಿಮಮ್ ಆರ್ಮಿ ಅವರು ಬಾಕ್ಸರ್ಸ್ ಇದ್ದಾರೆ ಸ್ವಿಮ್ಮರ್ಸ್ ಇದ್ದಾರೆ ಸೊ ಏನ್ ಗೊತ್ತು ಕ್ವಿಕ್ ಪ್ರಮೋಷನ್ ಆಗ್ಬಿಡುತ್ತೆ ಅವ್ರಿಗೆ ಸ್ಟಾರ್ಟಿಂಗ್ ಇವಾಗ ಇವತ್ತು ನೀವು ಎನ್ರೋಲ್ಮೆಂಟ್ ನ್ಯಾಷನಲ್ ಆಡಿ ಇವತ್ತು ಎನ್ರೋಲ್ಮೆಂಟ್ ಆದ್ರೆ ನೆಕ್ಸ್ಟ್ ಡೇ ಅವ್ರಿಗೆ ಪ್ರಮೋಷನ್ ಕೊಡ್ತಾರೆ ಪ್ರಮೋಷನ್ ಮೇಲೆ ಡಿಪೆಂಡ್ ಅವರು ಮೀನ್ಸ್ ಒಂದೇ ಪ್ರಮೋಷನ್ ಅವ್ರಿಗೆ ಬೇಸಿಕ್ ಪೇ ಸ್ಟಾರ್ಟ್ ಜಾಸ್ತಿ ಆಗಿರುತ್ತೆ ಲಾಸ್ಟ್ ಫಿನಿಶಿಂಗ್ ಆಗೋವರ್ಗೆ ಅವ್ರಿಗೆ ಒಳ್ಳೆ ಬೇಸಿಕ್ ಪೇ ಇರುತ್ತೆ ತುಂಬಾ ತುಂಬಾ ವ್ಯಾಲ್ಯೂ ಇದೆ ವ್ಯಾಲ್ಯೂ ಇದೆ ಸೊ ಅಲ್ಲಿ ನೀವು ಎಷ್ಟು ಎಫರ್ಟ್ ಹಾಕಿ ಏನ್ ಕಲ್ತ್ಕೊಂಡು ಬರ್ತಿರ್ತೀರೋ ಸೊ ಎಕ್ಸ್ಪೀರಿಯನ್ಸ್ ಅನ್ನೋದು ಇಲ್ಲಿ ನೀವು ಬೇಗ ಜಾಬ್ ನಾಗಿಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಆ ಸೊ ತಾವು ಕೂಡ ಒಳ್ಳೆ ಹಾಕಿ ಪ್ಲೇಯರ್ ಹಾಗೆ ಸ್ಪೋರ್ಟ್ಸಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದ್ರಿ ಅವಕಾಶಗಳು ತುಂಬಾ ಸಿಕ್ತು ಹಾಗೆ ನಿಮಗೆ ಸರ್ ಈಗ ಮೂವತ್ತು ವರ್ಷದ ಒಂದು ಜರ್ನಿಯಲ್ಲಿ ಮರೀಲಿಕ್ಕೆ ಆಗದೆ ಇರುವಂತಹ ಘಟನೆಗಳು ಯಾವ್ದಾದ್ರು ಇದ್ರೆ ಹೇಳಿ ಮೂವತ್ತು ವರ್ಷದ ಮರಲಿಕ್ಕೆ ಘಟನೆ ಅದು ಹೇಳಿದೆ ಕಾರ್ಗಿಲ್ ಅಲ್ಲಿ ನಮ್ಗೆ ಇಬ್ಬರು ಕೊಲೀಗ್ಸ್ ಬಂದುಬಿಟ್ಟು ಅದೇ ಫೈರಿಂಗ್ ಅಲ್ಲಿ ಎಕ್ಸ್ಪೈರ್ಡ್ ಆಗಿಬಿಡ್ತಾರೆ ಸೊ ಅವರಿಗೆ ನೈಟ್ ಗಾರ್ಡು ಸೊ ಒಂದು ಡೇ ಫುಲ್ ನೈಟ್ ಗಾರ್ಡು ನೆಕ್ಸ್ಟ್ ಡೇ ಸೇಮ್ ವೆಹಿಕಲ್ ಕರ್ಕೊಂಡು ಅಪ್ ಟು ಕಾರ್ಗಿಲ್ ಇಂದ ದ್ರಾಸ್ ಸೆಕ್ಟರ್ಗೆ ಬೈ ರೋಡ್ ಹೋಗ್ಬೇಕು ಬೈ ರೋಡ್ ಹೋಗೋ ಮೀನ್ಸ್ ಅಲ್ಲಿ ಪಾಕಿಸ್ತಾನಗೂ ಫೈರಿಂಗ್ ವ್ಯೂ ಪಾಯಿಂಟ್ಸ್ ಇದೆ ಅದನ್ನು ಹೆಂಗೆ ಇದು ಮಾಡ್ಕೊಂಡು ಹೋಗೋದು ನಮ್ಮ ಜೊತೆಗೆ ಬಿಟ್ಟು ಡ್ರೈವರ್ ಇದ್ರು ತಮಿಳ್ ಕೃಷ್ಣ ಅಂತ ಹೇಳ್ಬಿಟ್ಟು ಸೊ ಅವ್ರು ಗಾಡಿ ಅಷ್ಟು ಫಾಸ್ಟ್ ಅಂದರೆ ರಿಯಲಿ ಎದ್ರಿಕೆ ಎಲ್ಲರಿಗೂ ಒಂದು ಹೆದರಿಕೆ ಯಾವಾಗ ಫೈರಿಂಗ್ ಆಗುತ್ತೋ ಜಸ್ಟ್ ಒಂದು ಸೌಂಡ್ ಮಾತ್ರ ಒಂದು ಸೌಂಡ್ ಕೇಳುತ್ತೆ ಬಿದ್ಮೇಲೆ ಫುಲ್ ಅದ್ರ ಶೆಲ್ಲಿಂಗ್ಸ್ ಶೆಲ್ಲಿಂಗ್ಸ್ ಸ್ಪ್ರೆಡ್ ಆಗುತ್ತೆ ಅಂದರೆ ನಾವು ಮ್ಯಾಕ್ಸಿಮಮ್ ತಮಿಳ್ ನನಗೆ ಲ್ಯಾಂಗ್ವೇಜ್ ಎಲ್ಲ ಗೊತ್ತಿದೆ ತಮಿಳು ತೆಲುಗು ಮಲಯಾಳ ಲ್ಯಾಂಗ್ವೇಜ್ ಕಲ್ತಿದ್ದೀರ ಸೇರಿದ್ಮೇಲೆ ತಮಿಳು ತೆಲುಗು ಮಲಯಾಳಂ ಕನ್ನಡ ಇದ್ದೇ ಇದೆ ಕೋರಿಗೆ ಭಾಷೆ ಬರುತ್ತೆ ಹಿಂದಿ ಇಂಗ್ಲೀಷು ಇದಕ್ಕಿಂತ ಜಾಸ್ತಿ ಭಾಷೆ ಕಲ್ತಿದ್ದೀರಾ ಲ್ಯಾಂಗ್ವೇಜ್ ಪಂಜಾಬಿ ಅದೇ ನೀವೀಗ ಡಿಫೆನ್ಸ್ಗೆ ಸೇರೋದ್ರಿಂದ ಅದು ಒಂದು ತುಂಬಾ ಹೆಲ್ಪ್ ಆಗುತ್ತೆ ಸರ್ ಬೇರೆ ಬೇರೆ ಅನ್ನ ಕಲಿಬಹುದು ಸೊ ಅವಾಗ ನೀವು ಇವಾಗ ರಿಟೈರ್ಡ್ ಆಗಿ ಬಂದ್ರು ಸೊ ಬೇರೆ ಇದಕ್ಕೆ ಹೋಗಿನೂ ಕೂಡ ವರ್ಕ್ ಮಾಡುವಂತ ಸಾಮರ್ಥ್ಯ ಸುಮಾರು ಆಪರ್ಚುನಿಟಿ ಬಂದಿದ್ದು ನನಗೆ ಅಂದ್ರೆ ಒಂದು ಜಾಬ್ ಮಾಡಿ ಟೂ ಮಂತ್ಸ್ ಅಲ್ಲಿ ಟೀ ಮಂತ್ ತ್ರೀ ಮಂತ್ಸ್ ಅಲ್ಲಿ ಬಿಟ್ಟು ಹೋಗೋದು ಆಕ್ಚುಲಿ ಒಂದ್ ಜಾಗ ಸೆಟ್ ಆದ್ಮೇಲೆ ಆ ಜಾಬ್ ಕಂಟಿನ್ಯೂ ಅಂದ್ರೆ ಇವಾಗ ನಾವು ಪಬ್ಲಿಕ್ ಸರ್ವೆಂಟ್ ನಾವು ಇವಾಗ ಯಾಕಂದ್ರೆ ಬಿ ಬಿ ಎಂ ಪಿಲ್ ಇದ್ದೀವಿ ನಾವು ಒಂದ್ಸರಿ ನಾವು ಇಂದಿರಾ ಕ್ಯಾಂಟೀನ್ಗೆ ನಾವು ಸೂಪರ್ವೈಸರ್ ಆಗಿದ್ದೀವಿ ಇವಾಗ ಸೊ ಪಬ್ಲಿಕ್ಗೆ ಊಟ ಕೊಡೋದು ಅಂದ್ರೆ ಜಾಬ್ ಸಿಗುತ್ತೆ ನೀವು ಸೆಕ್ಯೂರಿಟಿ ಆಫೀಸರ್ ಸೆಕ್ಯೂರಿಟಿ ಮ್ಯಾನೇಜರ್ ಸರ್ವಿಸ್ ಅಲ್ವಾ ಎಸ್ ಅಬ್ಲಿಕ್ एक्चुअली ತುಂಬಾ ಖುಷಿ ಆಗುತ್ತೆ ಅಂದ್ರೆ ಅಲ್ಲಿ ಏನು ಸರ್ವಿಸ್ ಮಾಡಿ ಬಂದು ಅದು ನಾವು ಇಲ್ಲಿ ಹંચ್ಕೋಬೇಕು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಸರ್ ಸರ್ ಅದೇ ರೀತಿ ಇವಾಗ ಮರೆಯಲಾರದ ಘಟನೆಯನ್ನ ಹೇಳ್ಕೊಂಡ್ರೆ ಇನ್ಯಾದ್ರೂ ಸಿಹಿ ಘಟನೆಗಳಿದ್ರೆ ಹંચ್ಕೊಳ್ಳಿ ಸರ್ ಸಿಹಿ ಘಟನೆ ಅಂದ್ರೆ ಎಲ್ಲರೂ ಆರ್ಮಿ ಸರ್ವಿಸ್ ಮಾಡಿ ಬರ್ತಾರೆ ತರ್ಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಸರ್ವಿಸ್ ಮಾಡಿ ಸರ್ ಈಗ ನೀವು 30 ಇಯರ್ಸ್ ಅನ್ನ ಕಂಪ್ಲೀಟ್ ಮಾಡಿ ಬಂದವಾಗ ಸೊ ಒಂದು ಸಮಾಜ ನಿಮಗೆ ಕೊಟ್ಟಂತ ಗೌರವಗಳ ಬಗ್ಗೆ ನೆನಪಿಸ್ಕೊಳ್ಳಿ ಅಂದರೆ ಮೇನ್ ಏನು ಹೇಳ್ತಾರೆ ಫ್ಯಾಮಿಲಿ ಫ್ಯಾಮಿಲಿ ಬಿಂದ ಓಕೆ ನಮ್ಮ ಎಲ್ಲದು ನಾವು ಆರ್ಮಿ ಫ್ಯಾಮಿಲಿ ಆರ್ಮಿ ಫ್ಯಾಮಿಲಿ ಸರ್ವಿಸ್ ಹೆಂಗೆ ಮಾಡಿದ್ದು ಅವ್ರಿಗೆ ಗೊತ್ತಿರುತ್ತೆ ನಮಗೆ ಗೊತ್ತಿರುತ್ತೆ ನೆಕ್ಸ್ಟ್ ಸ್ಟಾರ್ಟ್ ಬರುವಾಗ ಫ್ರೆಂಡ್ ಸರ್ಕಲ್ಲು ಅಂದರೆ ಫಸ್ಟ್ ಬರುವಾಗ ಒಂದು ಫೀಲಿಂಗ್ಸ್ ಆ ಡ್ರೆಸ್ ಹಾಕಿ ತರ್ಟಿ ಇಯರ್ಸ್ ಸರ್ವಿಸ್ ಮಾಡಿ ಆ ಡ್ರೆಸ್ ಹಾಕುವಾಗ ಒಂದು ಫೀಲಿಂಗ್ ಇದು ಸಪ್ರೇಟ್ ಆ ಡ್ರೆಸ್ ಬಿಚ್ ಮಾಡುವಾಗ ಒಂದು ಫೀಲಿಂಗ್ಸ್ ಬೇಜಾರು ಅಂದರೆ ಡ್ರೆಸ್ ಒಂದ್ಸಲ ಇವಾಗಲೂ ಡ್ರೆಸ್ ನೋಡಿದ್ರೆ ಹಾಕೋಬೇಕು ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಅದರಲ್ಲಿ ನಿಮ್ಮ ಒಂದಷ್ಟು ಏನು ಜೀವನದ ಅರ್ಧ ಭಾಗದ ನೆನಪುಗಳಲ್ಲಿದೆ ಪಟ್ಟಂತ ಶ್ರಮ ಇದೆ ಯಾಕಂದ್ರೆ ನಾವು ಲೈಫಲ್ಲಿ ನಾವು ಎಷ್ಟೋ ಸಲ ಇಮೋಷನ್ ಆಗ್ತೀವಿ ಯಾವಾಗ ಹೇಳಿ ನಾವು ಏನು ಕಷ್ಟಪಟ್ಟಿರ್ತೇವೆ ಅದು ಸಕ್ಸಸ್ ಸಿಕ್ಕಿದಾಗ ಸೊ ಏನ್ ಕನ್ಸ್ಕೊಂಡಿರ್ತೇವೆ ಅದು ನನಸಾದಾಗ ಲೈಫಲ್ಲಿ ಎಲ್ಲೋ ಒಂದ್ ಕಡೆ ಎಂಥ ವ್ಯಕ್ತಿ ಆದರೂ ಕೂಡ ಅವನು ಇಮೋಷ್ನಲಿ ಚೇಂಜ್ ಆಗೇ ಆಗ್ತಾನೆ ಅಲ್ವಾ ಸರ್ ಹಾಗೆ ಸಿಹಿ ಘಟನೆಯನ್ನ ಹಂಚ್ಕೊಂಡ್ರಿ ಸೊ ಕಾರ್ಯಕ್ರಮದ ಮೂಲಕ ಯಾರಿಗಾದ್ರೂ ಧನ್ಯವಾದವನ್ನ ಹೇಳದಿದ್ರು ಕೂಡ ಹೇಳಬಹುದು ಧನ್ಯವಾದ ಫಸ್ಟ್ ನಿಮ್ಗೆ ಹೇಳ್ಬೇಕು ಬಸವ ಟಿವಿ ಅವ್ರಿಗೆ ದೂರ ಬಂದು ಬಂದ ನಾಲ್ಕು ಜನ ತೋರ್ಸಿದ್ರೆ ಒಂದು ಇಂಟ್ರೆಸ್ಟ್ ಬರುತ್ತೆ ಎಲ್ಲ ನನ್ನ ಅಭಿಪ್ರಾಯ ಅಂದ್ರೆ ಎಲ್ಲಾರು ಮನೆಯಿಂದ ಒಬ್ಬೊಬ್ಬ ಸೈನಿಕನಾಗಿ ಹೋಗಬೇಕು ಖಂಡಿತ ನಮ್ಮ ಕಾರ್ಯಕ್ರಮದ ಉದ್ದೇಶವೂ ಅಷ್ಟೇ ಸರ್ ಅಂತ ಹೇಳಿದ್ರೆ ಬಹಳಷ್ಟು ಯುವಕರು ನೋಡಬೇಕು ಇವ್ರ ಏನ್ ಮಾಡಿದ್ದಾರೆ ಇವ್ರು ಏನ್ ಸಾಧಿಸಿದ್ದಾರೆ ನಾವ್ ಏನ್ ಸಾಧಿಸಬೇಕು ಎಲ್ಲಾ ಅಮ್ಮಂದ್ರು ತಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಮಾಡೋಕ್ಕೆ ಇವಾಗ ಸ್ವಲ್ಪ ಜನ ಏನು ಮಾಡ್ತಾರೆ ಮೇಡಪ್ಪ ಅಲ್ಲ ಇದಾಗ್ಬಿಡುತ್ತೆ ಏನೂ ಆಗೋದಿಲ್ಲ ಸರ್ವಿಸ್ ಅಂದ್ರೆ ಸರ್ವಿಸ್ ಎಲ್ಲಿ ಬೇಕಾದ್ರೆ ಮಾಡ್ಬೋದು ಏನು ಬಟ್ ಆರ್ಮಿ ಸರ್ವಿಸ್ ಒಂದು ಸಪ್ರೇಟ್ ಅದಕ್ಕೆ ಅಲ್ಲಿರೋ ವ್ಯಾಲ್ಯೂ ಅದಕ್ಕಿರೋ ರೆಸ್ಪೆಕ್ಟ್ ಇವಾಗಲೂ ಹಾಗೆ ಯುವ ಜನತೆಗೂ ಒಂದು ಸಂದೇಶವನ್ನು ಕೊಟ್ಟುಬಿಡಿ ಸರ್ ಯುವ ಜನತೆಗೆ ಏನಂತೆ ಅದೇ ಇವಾಗ ಅಗ್ನಿಪತ್ ಬಂದಿದೆ ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರು ಹುಡುಗರು ಹೋಗ್ತಾರೆ ಅದಲ್ಲದೆ ಮ್ಯಾಕ್ಸಿಮಮ್ ತಮ್ಮ ತಮ್ಮ ಪೋಷಕರು ಇವಾಗ ಡಿಗ್ರಿ ಮಾಡಿ ಮನೇಲೇ ಕೂತಿದ್ದಾರೆ ನಾರ್ಮಲ್ ಟೆಂಪ್ರರಿ ಜಾಬ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಎನ್ಕರೇಜ್ ಮಾಡಿ ಆರ್ಮಿಗೆ ಸೇರುವಂಥ ಆರ್ಮಿ ಮಾತ್ರ ಅಲ್ಲ ಆರ್ಮಿ ಏರ್ಫೋರ್ಸ್ ನೇವಿ ಇವಾಗ ಬೇಕಾದಷ್ಟು ಎನ್ರೋಲ್ಮೆಂಟ್ಸ್ ನಡೀತಾ ಇದೆ ಅವ್ರಿಗೊಂದು ಟ್ರೈನಿಂಗ್ ಟ್ರೈನಿಂಗ್ ಸೆಂಟರ್ಸ್ಗಳಿದೆ ಅವ್ರು ಮ್ಯಾಕ್ಸಿಮಮ್ ನೀವು ಎಷ್ಟು ಕೋಚ್ ಕೊಡ್ತೀರ ಕೋಚಿಂಗ್ ತೊಗೊಳೋದು ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ನೀವು ಎಷ್ಟು ಇಂಟ್ರೆಸ್ಟ್ ಕೊಡ್ತೀರ ಅವ್ನ ಮೈಂಡ್ ಹೆಂಗೆ ಕನ್ವರ್ಟ್ ಆಗುತ್ತೆ ಅಷ್ಟು ಒಳ್ಳೆ ಮೀನ್ಸ್ ಆರ್ಮಿಗೆ ಸೇರೋದಕ್ಕಾಗಲಿ ಏರ್ಫೋರ್ಸ್ ಆಗಲಿ ನೇವಿ ಆಗಲಿ ಅವ್ನ ಲೈಫ್ ಸಲ ಒಳಗಡೆ ಕಾಲ್ ಮಾಡ್ದೆ ಅಂದರೆ ಸೆವೆಂಟೀನ್ ಇಯರ್ಸ್ ನೈನ್ಟೀನ್ ಇಯರ್ಸ್ ಮೀನ್ಸ್ ಆಟೋಮೆಟಿಕಲ್ ಕರ್ಕೊಂಡು ಹೋಗ್ತಾರೆ ಆಟೋಮೆಟಿಕಲ್ ಕರ್ಕೊಂಡು ಹೋಗ್ತಾರೆ ನಿಮ್ಮೊಂದು ಸೆಂಟ್ರಲ್ಲಿ ಬಿಟ್ಟು ಬರ್ತೀನಿ ಅಂದರೆ ಮೀನ್ಸ್ ಒಂದು ಪೀರಿಯಡ್ ಇರ್ತದೆ ಅಂದ್ರೆ ಒಳಗೆ ಹೋದ್ಮೇಲೆ ನಿಮಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಇದೇ ಬೆಸ್ಟ್ ಫೀಲ್ಡ್ ಸೊ ಆಯ್ಕೆಗಳು ತುಂಬಾ ಇರುತ್ತೆ ಆಯ್ಕೆಗಳು ತುಂಬಾ ಇರುತ್ತೆ ನಿಮ್ಗೆ ನಿಮ್ ಕೆಪಾಸಿಟಿ ಮೇಲೆ ಡಿಪೆಂಡ್ ನಿಮ್ ಕೆಪಾಸಿಟಿ ಮೇಲೆ ಡಿಪೆಂಡ್ ನಾನು ಏನ್ ಓದೋದಿಲ್ಲಪ್ಪ ಇಷ್ಟೇ ಸಾಕು ಸಿಪಾಯಿಯಲ್ಲಿ ನಾರ್ಮಲ್ ಸಿಪಾಯಲ್ಲಿ ಹೋಗಿ ಡ್ಯೂಟಿ ಮಾಡ್ಕೊಂಡೇ ಇರ್ಬೋದು ನಾನು ಓದ್ತೀನಿ ಕೋರ್ಸ್ ಮಾಡ್ತೀನಿ ನನ್ನ ಮೇಲೆ ಹೋಗ್ಬೇಕು ಇವಾಗ ಡೈರೆಕ್ಟ್ ಆಫೀಸರ್ ಆಗೋರು ಇದ್ದಾರೆ ಓಕೆ ನಾವು ಇಲ್ಲಿಂದ ಆಫೀಸರ್ ಆಗಿ ಎಲ್ಲ ಅಪರ್ಚುನಿಟೀಸ್ ಇದೆ ಆರ್ಮಿಯಲ್ಲಿ ನೀವು ಬರೀ ಆರ್ಮಿಗೆ ಸೇರಿದ್ರೆ ಓನ್ಲಿ ಏನ್ ಹೇಳ್ತಾರೆ ವಾರ್ ಮಾಡ್ಬೇಕು ಅಂತಿಯರ್ ಹಿಡಿದು ನಿಮ್ಮ ಲೈಫ್ ಇಂದ ಹಿಡಿದು ಟೋಟಲ್ ಚೇಂಜ್ ಆಗುತ್ತೆ ಸರ್ ಈಗ ಮಹಿಳೆಯರು ಕೂಡ ಬಹಳಷ್ಟು ಜನ ಈಗ ಆರ್ಮಿಗೆ ಸೇರ್ತಾ ಇದ್ದಾರೆ ಸೊ ಆಫೀಸರ್ಸ್ ಆಗ್ತಾ ಇದ್ದಾರೆ ಸೊ ಇದು ಒಂದು ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಅಂತಾನೆ ಹೇಳಬಹುದು ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಲೇಡೀಸ್ ಅಂದರೆ ಲೇಡೀಸ್ ಆಫೀಸರ್ಸ್ ಮ್ಯಾಕ್ಸಿಮಮ್ ಇದ್ದಾರೆ ಇವಾಗ ಮೀನ್ಸ್ ಅವ್ರನ್ನ ಅಂತ ಬೇಕು ಯಾವ್ಯಾವ ಕೋರಲ್ಲಿ ಮೀನ್ಸ್ ಅವ್ರ ಎಜುಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಅವರು ಟೆಕ್ನಿಕಲ್ ಮಾಡಿ ಮಾಡಿರ್ತಾರೆ ಸೊ ಅವ್ರು ಇಂಥ ಕೋರ್ಗೆ ಹೋಗ್ಬೇಕು ಅಂತ ಇರುತ್ತೆ ನೆಕ್ಸ್ಟ್ ಅಂದರೆ ಮ್ಯಾಕ್ಸಿಮಮ್ ಎಮ್ ಟೆಕ್ ಬಿ ಟೆಕ್ ಮಾಡ್ಕೊಂಡ್ಬರ್ತಾರೆ ಅವ್ರು ಎಜುಕೇಶನ್ ಮೇಲೆ ತಗೊಳ್ತಾರೆ ತಗೊತಾರೆ ನೆಕ್ಸ್ಟ್ ಆಗಿ ಸಿಪಾಯಿಯಾಗಿ ಇವಾಗ ನೆಕ್ಸ್ಟ್ ರೀಸೆಂಟ್ಲಿ ಇವಾಗ ಯಾವುದು ಸೆಂಟ್ರಲ್ ಮಿಲಿಟ್ರಿ ಸಿ ಎಮ್ ಪಿ ಕೋರಲ್ಲಿ ತೊಗೊಂಡಿದ್ದಾರೆ ಸೊ ಸೇಮ್ ಅವ್ರಿಗೆ ಬಂದ್ಬಿಟ್ಟು ಜಾಸ್ತಿ ಡಿಸಿಪ್ಲಿನ್ ಮೇಲೆ ಇದು ಜಾಸ್ತಿ ಗುಡ್ ಇಂಪ್ರೂವ್ಮೆಂಟ್ ಅಲ್ಲ ಸರಿ ಯಾಕಂತ ಹೇಳಿದ್ರೆ ಎಲ್ಲಾ ಬಟ್ ಎಲ್ಲಾ ಕೋರ್ಸ್ ಗಳು ತಗೊಳ್ಳಕ್ಕೆ ಸಾಧ್ಯ ಆಗಿಲ್ಲ ಹೌದು ಯಾಕಂದ್ರೆ ಅವರಿಗೆ ಅವರದೇ ಆದಂತ ಸಮಸ್ಯೆಗಳು ಕೆಲೋದಿದೆ ಬಟ್ ಅವರು ಯಾವ ತರ ಡ್ಯೂಟಿ ಕೊಡಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಗುತ್ತೆ ಸರ್ ಹಾಗೆ ನಿಮ್ಗೆ ಬಂದಿರುವಂತಹ ಮೆಡಲ್ಸ್ ಗಳ ಬಗ್ಗೆ ಹೇಳಿ ಯಾಕಂದ್ರೆ ಆಪರೇಷನ್ಸ್ ಗಳನ್ನು ಕೂಡ ತುಂಬಾ ಅಟೆಂಡ್ ಆಗಿದ್ದೀರಾ ಸರ್ವಿಸ್ ಮೆಡಲ್ಸ್ ಕೂಡ ಬಂದಿದೆ ಆ ಮೆಡಲ್ಸ್ ಬಗ್ಗೆ ಹೇಳಿ ಸರ್ ಮೇಡಂ ಮೆಡಲ್ಸ್ ಬಂದ್ಬಿಟ್ಟು ಆರ್ಮಿ ಅಲ್ಲಿ ಹೇಗೆ ಇಶ್ಯೂ ಮಾಡ್ತಾರೆ ಅಂದ್ರೆ ಫಸ್ಟ್ ನೈನ್ ಇಯರ್ಸ್ ಸರ್ವಿಸ್ ಆದಮೇಲೆ ಒಂದು ಮೆಡಲ್ ಕೊಡ್ತಾರೆ ಟ್ವೆಂಟಿ ಇಯರ್ಸ್ ಸರ್ವಿಸ್ ಆದಮೇಲೆ ಒಂದು ಮೆಡಲ್ ಕೊಡ್ತಾರೆ ಅದಾದಮೇಲೆ ಓ ಪಿ ಆಪ್ರೇಷನ್ಸ್ ಏರಿಯಾ ಆಪ್ರೇಷನ್ಸ್ ಏರಿಯಾ ಈಗ ಜೆ ಆ್ಯಂಡ್ ಕೆಗೆ ಬಂದುಬಿಟ್ಟು ಓಪಿ ಓ ಪಿ ರಕ್ಷಕ್ ಅಂತ ಹೆಸರು ಮಾಡಿರ್ತಾರೆ ನೀವು ಅಲ್ಲಿ ಅಟೆಂಡ್ ಮಾಡಿ ಒನ್ ಏಯ್ಟಿ ಡೇಸ್ ಸರ್ವಿಸ್ ಮಾಡಿದರೆ ಓ ಪಿ ರಕ್ಷಕ್ ಮೆಡಲ್ ಕೊಡ್ತಾರೆ ನೆಕ್ಸ್ಟ್ ಓ ಪಿ ಪರಾಕ್ರಮ್ ಸೇಮ್ ಎಲ್ಲ ಒಂದೊಂದು ಆಪ್ರೇಷನ್ಸ್ಗೆ ಒಂದೊಂದು ಹೆಸ್ರು ಮಾಡಿರ್ತಾರೆ ಆ ಏರಿಯಾಗೆ ಹೋದರೆ ಅದು ಮೀನ್ಸ್ ಫೀಲ್ಡ್ ಫೀಲ್ಡ್ ಏರಿಯಾ ಆಗಿರುತ್ತೆ ಆ ಏರಿಯಾದ್ರೆ ಕಂಟಿನ್ಯೂ ಒನ್ ಏಯ್ಟಿ ಡೇಸ್ ಸರ್ವಿಸ್ ಮಾಡಿದ್ರೆ ಮೆಡಲ್ ಕೊಡ್ತಾರೆ ನೆಕ್ಸ್ಟ್ ಸ್ಟಾರ್ ಮೆಡಲ್ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಇದು ಓಕೆ ಓಪಿ ವಿಜಯ್ ಸ್ಟಾರ್ ಅಂತಾರೆ ಯಾರು ಕಾರ್ಗಿಲ್ ವಾರ್ ವಾರ್ ಅಟೆಂಡ್ ಮಾಡಿರ್ತಾರೆ ಅವ್ರಿಗೆ ಈ ಥರ ಸ್ಟಾರ್ ಮೆಡಲ್ ಸ್ಟಾರ್ ಮೆಡಲ್ಸ್ ಕೊಡ್ತಾರೆ ಬಾಕಿ ಮೆಡಲ್ಸ್ ಬಂದ್ಬಿಟ್ಟು ಯಾವ ಯಾವ ಏರಿಯಾದಲ್ಲಿ ಯಾವ ಯಾವ ಆಪರೇಷನ್ ನಡೆದಿರ್ತಾರೆ ಆ ಆಪರೇಷನ್ಸ್ಗೆ ಫಸ್ಟ್ ಡೇ ಬಂದ್ಬಿಟ್ಟು ಹೆಸರು ಕೊಡಿ ಒ ರಕ್ಷಕ ರಕ್ಷಕ್ ವಿಜಯ್ ಓಪಿ ವಿಜಯ್ ಸ್ಟಾರ್ ಒ ಪಿ ಪರಾಕ್ರಮ್ ಸೊ ಆಪರೇಷನ್ಗೆ ಹೆಸರು ಕೊಟ್ಟಿದ್ದ ಆ ಏರಿಯಾದಲ್ಲಿ ಸರ್ವಿಸ್ ಮಾಡಿ ಕಂಟಿನ್ಯೂ ಒನ್ ಏಯ್ಟಿ ಡೇಸ್ ಸರ್ವಿಸ್ ಮಾಡಿದ್ರೆ ಅವರಿಗೆ ಸೊ ನಿಮಗೆ ಒಂದು ಸ್ಟಾರ್ ಮೆಡಲ್ ಸಿಕ್ಕಿದೆ ಸೊ ಕಾರ್ಗಿಲ್ ವಾರ್ ಅಟೆಂಡ್ ಆಗಿದೆ ಅಲ್ವಾ ಇಲ್ಲ ಸರ್ ಆ ಥರ ಮೆಡಲ್ಸ್ಗಳು ನಮ್ಮ ಒಂದು ಅಚೀವ್ಮೆಂಟ್ಸ್ ಅನ್ನ ತೋರ್ಸುತ್ತೆ ಅದ್ರ ಜೊತೆಗೆ ಆ ಮೆಮೊರಿಗಳನ್ನ ನೆನ್ಪು ಮಾಡಿಸುತ್ತೆ ಆ ಇದನ್ನ ಹಾಕೊಂಡಾಗ ಮತ್ತೆ ಆ ಫೀಲೇ ಬೇರೆ ಅಲ್ವಾ ಸರ್ ನೀವು ಆ ಒಂದು ಈ ಕೆಲವೊಂದು ವಸ್ತುಗಳಿಗೂ ಕೂಡ ಜೀವ ಕೊಡುವಷ್ಟು ಶಕ್ತಿ ಇರುತ್ತೆ ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ಲ ಅಂದರೆ ಮೆಡಲ್ ಸ್ವಲ್ಪ ಜನ ಏನು ಮಾಡ್ತಾರೆ ಮೆಡಲ್ ಒನ್ ಏಯ್ಟಿ ಡೇಸ್ನ ಸರ್ವಿಸ್ ಮಾಡಬೇಕು ಈ ಮೆಡಲ್ ಅಚೀವ್ ಮಾಡಬೇಕು ಸ್ವಲ್ಪ ಜನಕ್ಕೆ ಆಗಲ್ಲ ಕೆಲವರು ಮೆಡಲ್ ಅಚೀವ್ಮೆಂಟ್ ಮೆಡಲ್ ತಗೊಳ್ಬೇಕು ಅನ್ನೋ ಮೆಡಲ್ ಮೇಲೆ ಡಿಪೆಂಡ್ ಆಗುತ್ತೆ ಮೆಡಲ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಪ್ರಮೋಷನ್ ಡಿಪೆಂಡ್ ಆಗುತ್ತೆ ಅಂದರೆ ಫಾರ್ ವಾರ್ ಅಟೆಂಡ್ ಮಾಡಿದ್ರೆ ನೀವು ಲಾಸ್ಟ್ ಫೈನಲ್ ಸರ್ವಿ ರಿಟೈರ್ಮೆಂಟ್ ಆಗುವಾಗ ನಿಮಗೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ಹೌದು ಸರ್ ಹಾಗೆ ಸರ್ ಕೊನೆಯದಾಗಿ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು ತುಂಬ ಆಯ್ತು ನನಗೆ ಆ್ಯಕ್ಚುಲಿ ನಾವು ಮ್ಯಾಕ್ಸಿಮಮ್ ಮೀಡಿಯಾ ಜೊತೆಯಲ್ಲಿ ನಾವು ಇಂಟ್ರಾಕ್ಷನ್ ಆಗೋದ್ರೆ ನನಗೆ ತುಂಬಾ ಖುಷಿ ಅನಿಸ್ತು ಬಸವ ಟಿವಿ ಅವ್ರಿಗೆ ಕರೀದಿರ ನಿಮ್ಮನ್ನ ನಾಲ್ಕು ಜನರು ಇದು ನೋಡಿ ಅವರ ಮಕ್ಕಳಿಗೆ ಒಂದು ಎನ್ಕರೇಜ್ ಕೊಡಬೇಕು ನಾನು ಎಲ್ಲರ ಹತ್ರನೂ ಅದಕ್ಕೆ ಕೇಳ್ಕೊಳ್ಳೋದು ಖಂಡಿತ ಸರ್ ನೀವು ಬಂದಿರೋದು ಕೂಡ ಬಹಳಷ್ಟು ಖುಷಿಯಾಯಿತು ಯಾಕಂತ ಹೇಳಿದ್ರೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ ಸೊ ಕೆಲಸದಲ್ಲಿದ್ದರೂ ಕೂಡ ಅದಕ್ಕೆ ಒಂದು ರಜೆ ಹಾಕಿ ನಮಗೆ ಬಂದು ಟೈಮ್ ಕೊಟ್ಟಿದ್ದೀರಾ ಸೊ ನಿಮ್ಮ ಸಾಧನೆಗಳ ಬಗ್ಗೆ ಮಾತನಾಡಿ ತುಂಬ ಖುಷಿ ಆಯಿತು ಸರ್ ಇನ್ನಷ್ಟು ಅಚೀವ್ ಮಾಡಿ ಸೊ ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿ ಅಚೀವ್ ಮಾಡಿದ್ದೀರಾ ಇನ್ನೂ ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಿ ಅಂತ ಹೇಳ್ತಾ ಸೊ ದೇವರು ನಿಮ್ಗೆ ಇನ್ನಷ್ಟು ಆಯಸ್ಸು ಆರೋಗ್ಯವನ್ನು ಕೊಡಲಿ ಸೊ ಇದೇ ರೀತಿ ನಿಮ್ಮ ಸಾಧನೆ ಮುಂದುವರಿಲಿ ಸರ್ ವಾಹಿನಿಯ ಪರವಾಗಿ ಹಾಗೆ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಜೈ ಹಿಂದ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮೂವತ್ತು ವರ್ಷ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುವಂತಹ ಸುಬೇದಾರ್ ಮೇಜರ್ ವಸಂತ್ ಕುಮಾರ್ ಇವರ ಸಾಧನೆಯನ್ನು ನೋಡಿದ್ವಿ ಸೊ ಇವರ ಎಲ್ಲ ಸಾಧನೆಗಳು ಇವರ ಎಲ್ಲ ಕಥೆಗಳು ಕೂಡ ನಮ್ಮೆಲ್ಲರಿಗೂ ಕೂಡ ಒಂಥರ ಖುಷಿಯಾಗಿದೆ ಸೊ ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಆದರೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ